ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಇದು ನಾಡಿ ಕನಸು ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಸ್ನೇಹಿತರ ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದ ವಿಷಯ ವಿಶ್ವ ರಕ್ತದಾನ ದಿನ ಸ್ನೇಹಿತರೆ ಎಸ್ ಜೀವ ಇರುವಾಗ ರಕ್ತದಾನ ಜೀವ ಹೋಗುವಾಗ ಅಂಗಾಂಗ ದಾನ ಜೀವ ಹೋದಾಗ ನೇತ್ರ ಚರ್ಮ ಮತ್ತು ದೇಹದಾನ ಸ್ನೇಹಿತರೆ ಈ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಮಹಾಂತೇಶ್ ಬಿ ರಾಮಣ್ಣವರವರು ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು ಕೆಎಲ್ಇ ಸಂಸ್ಥೆಯ ಬಿಎಂ ಕಂಕನ್ವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ ಹಾಗೂ ಸೆಕ್ರೆಟರಿ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ಬೈಲಾಂಗಲ್ ನಿಂದ ಬಂದಿದ್ದಾರೆ ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಾಗತಿಸೋಣ ಸರ್ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾನು ಆರಂಭದಲ್ಲಿ ಒಂದು ಸ್ಲೋಗನ್ ಅನ್ನ ಹೇಳಿದೆ ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಪ್ರಪ್ರಥಮವಾಗಿ ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ವೇದವಾಕ್ಯವನ್ನ ನಮ್ಮ ತಂದೆಯವರು ಲಿಂಗೈಕ್ಯ ಡಾಕ್ಟರ್ ಬಸವಣ್ಣಪ್ಪ ಸಂಗಪ್ಪ ರಾಮಣ್ಣವರು ಇದನ್ನ ದೇಹ ಉಕ್ತಿ ಮಾಡುವ ಉದ್ದೇಶ ಏನಂತಂದ್ರೆ ಟ್ರಸ್ಟ್ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವುದು ಉದ್ದೇಶ ಯಾಕಂದ್ರ ಈ ಜಿಮ್ ಇರುವಾಗ ರಕ್ತದಾನ ಅಂದ್ರೆ ನಾವು ಬದುಕಿದ್ದಾಗ ನಾವು ಎಷ್ಟು ಮಂದಿಗೆ ನಾವು ಒಳ್ಳೇದು ಮಾಡ್ತೀವೋ ಕೆಟ್ಟ ಮಾಡ್ತೀವೋ ಅಂತ ಬಹಳ ಮಂದಿ ಪ್ರಶ್ನೆ ಕೇಳಿದಾಗ ಏನು ಪ್ರಶ್ನೆ ನಿಮಗೆ ಹೇಳ್ಬೇಕಂತಂದ್ರೆ ನಾವ್ ಏನೂ ಮಾಡ್ಲಿಲ್ಲ ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ಜೀವ ಉಳಿಸ್ಲಿಕ್ಕೆ ಡಾಕ್ಟರ್ ಆಗ್ಬೇಕಂತ ಏನಿಲ್ಲ ನೀವು ರಕ್ತದಾನ ಮುಖಾಂತರ ಮೂರು ಜೀವಗಳನ್ನ ಉಳಿಸ್ತೇರಿ ಅಲ್ಲಿ ನಿಮ್ಮ ದೇಹ ಉದ್ದೇಶ ಏನಿತ್ತು ಡಾಕ್ಟರ್ ಕಿಂತ ಹೆಚ್ಚು ಏನಪ್ಪಾ ಅಂದ್ರೆ ನಿಮ್ಗೆ ವೈಶಿಷ್ಟ್ಯ ಬರ್ತೈತಿ ಯಾಕಂದ್ರ ಜೀವ ಇರುವ ರಕ್ತ ಮಾಡ್ತೀನಿ ಜೀವ ಹೋಗುವಾಗ ಅಂಗಾಂಗ ದಾನ ಅಂದ್ರೆ ನಮ್ದು ಏನು ಒಂದು ಮರಣದ ಸಮಯ ಆಗ ಏನು ಒಂದು ಬ್ರೈನ್ ಡೆತ್ ಮಿದುಳು ಸಾವು ಆದಾಗ ಅವಾಗ ನಮ್ಮ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈ ಒಂದು ಅಂಗಾಂಗದ ಕಸಿಯನ್ನ ಅಂಗಾಂಗ ದಾನ ಮಾಡಲಿಕ್ಕೆ ಜಾಗೃತಿ ಮಾಡಿದ್ರು ಇನ್ನ ಕೊನೆಯದಾಗಿ ನಮ್ಮ ಸಾವು ಯಾವ ರೀತಿ ಬರ್ತದೆ ಗೊತ್ತಿಲ್ಲ ಅದು ಮನೆಯಲ್ಲೇ ಆತಂದ್ರೆ ಒಂದು ಸಹಜ ಸಾವಾದ್ರೆ ಮನೆಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಸಹಜ ಸಾವಾದ್ರೆ ನಿಮ್ಮ ಅಮೂಲ್ಯವಾದ ನೇತ್ರದಾನ ಮಾಡಿ ಇಬ್ಬರ ಅಂದ್ರ ಬಾಳಿಗೆ ಬೆಳಕಾಗ್ತಾರೆ ಚರ್ಮದಾನ ಮಾಡೋದ್ರಿಂದ ಸುಟ್ಟಂತ ಪೇಶೆಂಟ್ಗೆ ಅಂದರೆ ರೋಗಿಗಳಿಗೆ ಅಲ್ಲೂ ಕೂಡ ನೀವು ಜೀವದಾನ ಮಾಡ್ತೀರಿ ಕೊನೆಯದಾಗಿ ನಿಮ್ಮ ಅವಸನದ ನಂತರ ದೇವದಾನ ಮಾಡಿದರೆ ಒಂದು ವೈದ್ಯ ವಿದ್ಯಾರ್ಥಿಗಳಿಗೆ ಪ್ರಪ್ರಥಮವಾಗಿ ತಾವು ಹಾಕರಿ ಯು ವಿಲ್ ಬಿಕಮ್ ದ ಫಸ್ಟ್ ಟೀಚರ್ ಟು ದಿ ನಮ್ಮ ಮೆಡಿಕಲ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಇವತ್ತಿನ ನಮ್ಮ ಅತಿಥಿ ಡಾಕ್ಟರ್ ಮಹಂತೇಶ್ ಬಿ ರಮನ್ ಅವರವರು ಇವರು ದೇಹದಾನ ಜಾಗೃತಿಗಾಗಿ ತನ್ನ ತಂದೆಯ ಮೃತದೇಹ ಛೇದಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ಭಾರತದ ಪ್ರಥಮ ವೈದ್ಯರು ಇವತ್ತು ನೀವು ನಮ್ಮೊಂದಿಗೆ ಇದ್ದೀರಾ ವಿಶ್ವ ರಕ್ತದಾನ ದಿನದ ಕುರಿತು ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೀರಾ ಆ ಒಂದು ವಿಷಯದ ಸಂಬಂಧಿ ಮೊದಲನೇ ಪ್ರಶ್ನೆ ಈ ದಿನ ಮತ್ತು ಈ ದಿನದ ಇತಿಹಾಸದ ಮಹತ್ವದ ಬಗ್ಗೆ ಪ್ಲೀಸ್ ತಿಳಿಸಿಕೊಳ್ಳಿ ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗ್ತದೆ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ವತಿಯಿಂದ ಇದನ್ನು ದೇಹ ಉದ್ದೇಶ ಇಟ್ಟುಕೊಂಡು ಬಂದಿದ್ದಾರೆ ಇದಕ್ಕೆ ಈ ವರ್ಷದ ಒಂದು ದೇಹ ಉದ್ದೇಶ ಅಂದ್ರೆ ಸ್ಲೋಗನ್ ಆಗಲಿ ಥೀಮ್ ಆಗಲಿ ಇಟ್ಕೊಂಡಿದ್ದಾರೆ ಅಂದ್ರೆ ವರ್ಲ್ಡ್ ಬಾಡಿ ಡೋನರ್ಸ್ ಡೇ ಥೀಮ್ ಟ್ವೆಂಟಿ ಟ್ವೆಂಟಿ ತ್ರೀದು ಕ್ಯೂ ಬ್ಲಡ್ ಕ್ಯೂ ಪ್ಲಾಸ್ಮಾ ಶೇರ್ ಲೈಫ್ ಶೇರ್ ಆಫನ್ ಅಂದರೆ ರಕ್ತ ನೀಡಿ ಪ್ಲಾಸ್ಮಾ ನೀಡಿ ಜೀವನ ಹಂಚಿಕೊಳ್ಳಿ ಆಗಾಗ ಹಂಚಿರಿ ಇದು ಯಾಕೆ ಆಚರಿಸಲಾಗುತ್ತದೆ ಈ ದಿನ ಯಾಕಂತಂದ್ರೆ ಈ ಒಂದು ರಕ್ತ ಕೊಟ್ಟಂತ ಮಹನೀಯರಿಗೆ ಅಲ್ಲದೆ ರಕ್ತ ಮತ್ತು ರಕ್ತದ ಉತ್ಪನ್ನಗಳ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರಕ್ತದಾನಿಗಳಿಗೆ ಅವರು ಸ್ವಯಂ ಪ್ರೇರಿತ ಜೀವ ಉಳಿಸುವ ರಕ್ತಕ್ಕಾಗಿ ರಕ್ತ ಕೊಡ್ತಕ್ಕಂತ ಆ ಮಹಾನಿಗಳ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಯಾರು ರಕ್ತದಾನ ಮಾಡ್ತಾರಲ್ಲ ಅದಲ್ಲದೆ ರಕ್ತ ಮತ್ತು ರಕ್ತದ ಉತ್ಪನ್ನಗಳ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ರಕ್ತದಾನಿಗಳಿಗೆ ಅವರು ಸ್ವಯಂ ಪ್ರೇರಿತ ಮುಂದೆ ಬಂದು ರಕ್ತ ಜೀವ ಉಳಿಸಲಿಕ್ಕೆ ಏನು ಮುಂದೆ ಬಂದಿರ್ತಾರಲ್ಲ ಅವರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಸೆರಮನಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾರೆ ಸರ್ ಈಗ ಬರೋಣ ಮೇನ್ ವಿಷಯಕ್ಕೆ ರಕ್ತದಾನಿಗಳ ವಯಸ್ಸು ಇರಬೇಕು ಅವರ ಬಗ್ಗೆ ನೀವು ತಿಳಿಸಿಕೊಡಿ ಯದ್ಲೇದಾಗಿ ಯಾರು ನಮ್ಮ ರಕ್ತದಾನ ಮಾಡ್ಲಿಕ್ಕೆ ಅರ್ಹರಂತ ಕೇಳಿದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಗಂಡಾಗ್ಲಿ ಹೆಣ್ಣಾಗ್ಲಿ ಅವರು ಏನಪ್ಪಾ ಇದಕ್ಕೆ ಅರ್ಹರ ಹಾಕ್ತಾರೆ ಇನ್ನ ಇದಕ್ಕೆ ಅಪ್ಪರ್ ಲಿಮಿಟ್ ಮೇಲ್ಗಡೆ ಎಷ್ಟು ಗಂಟೆ ಅಂದ್ರೆ ನಿಮ್ಮ ನಿಮ್ಮ ಒಂದು ಏನಪ್ಪಾ ಅಂದ್ರೆ ಆರೋಗ್ಯದ ಸ್ಥಿತಿಗತಿ ಅಂದ್ರೆ ಯಾರಿಗೆ ಬಿ ಪಿ ಇರಲಿ ಶುಗರ್ ಇರಲಿ ಅಂಥ ಪೇಶೆಂಟ್ ಗಳು ರಕ್ತದಾನ ಮಾಡಲಿಕ್ಕೆ ಅವರ ಏನಪ್ಪಾ ಅಂದ್ರೆ ಮೊದ್ಲೇದು ಮಾಡಬಾರ್ದು ಮಾಡುದು ಬಂದ್ರೆ ಅವರು ತಮ್ಮ ಏನಪ್ಪಾ ಕುಟುಂಬದ ವೈದ್ಯರ ಸಲಹೆ ತೆಗೆದುಕೊಂಡು ಮಾಡಬೇಕು ಮತ್ತ ಹದಿನೆಂಟು ವರ್ಷ ಮೇಲ್ಪಟ್ಟವರು ಆದಮೇಲೆ ವಿಶೇಷವಾಗಿ ಅವರ ತೂಕ ಒಂದು ನಲವತ್ತೈದು ಅಥವಾ ಐವತ್ತು ಕೆಜಿ ತನಕ ಆಗಿದ್ರೆ ಅಷ್ಟೇ ಕೊಡ್ಲಿಕ್ಕೆ ಬರ್ತದೆ ಇನ್ನ ಯಾರಿಗೆ ಎಲ್ಲಕ್ಕಿಂತ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಎಲ್ಲರೂ ಏನ್ ಬರ್ತಾರ ರಕ್ತದಾನ ಮಾಡ್ಲಿಕ್ಕೆ ಯಾರು ಬರ್ತಾರಲ್ಲ ಅವರು ಎಲ್ಲರೂ ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟವರದನ್ನ ಯಾರು ತಗೋದಿಲ್ಲ ಮೊದ್ಲೇದಾಗಿ ನಮ್ಮ ಶರೀರದಲ್ಲಿ ಏನಪ್ಪಾ ಅಂದರೆ ಹಿಮೋಗ್ಲೋಬಿನ್ ಅಂತಾರೆ ನಾವು ಎಚ್ ಬಿ ಅಂತೇಳಿ ಹಿಮೋಗ್ಲೋಬಿನ್ ಅದು ಹನ್ನೆರಡು ಪಾಯಿಂಟ್ ಫೈವ್ ಹದಿಮೂರು ಪಾಯಿಂಟ್ ಫೈವ್ ಗಂಡು ಹೆಣ್ಣಿಗೆ ಅಂದರೆ ಹೆಣ್ಣುಮಕ್ಳು ಮೇಲ್ ಆ್ಯಂಡ್ ಫೀಮೇಲ್ಗೆ ಇದು ಅದನ್ನು ಮೊದಲೇದಾಗಿ ಚೆಕ್ ಮಾಡಿ ಅವರ ತೂಕ ಒಂದು ನಲವತ್ತೈದಕ್ಕಿಂತ ಮೇಲ್ಪಟ್ಟಿದ್ದಾಗ ಅವರು ಅರ್ಹರಿದ್ರೆ ಅಷ್ಟೇ ಮಾತ್ರ ಅವರು ರಕ್ತದಾನ ಮಾಡಲಿಕ್ಕೆ ಅರ್ಹರಾಗ್ತಾರೆ ಅಂತ ಹೇಳಕ್ ಬಯಸ್ತೇನೆ ಸರ್ ಅದರೊಂದಿಗೆ ಈಗ ವಯಸ್ಸಿನ ಬಗ್ಗೆ ನಾವು ಮಾತನಾಡಿದ್ವಿ ರಕ್ತದಾನ ಮಾಡಲು ಮನಸ್ಸು ಬಂದವರಿಗೆ ಏನ್ ಸಲಹೆ ಕೊಡ್ತೀರಾ ಮೊದ್ಲೇದಾಗಿ ನಾವು ರಕ್ತದಾನ ಮಾಡ್ಲಿಕ್ಕೆ ಅವರು ಮನಸ್ಸ ಅವ್ರ ಮನಸ್ ಮಾಡ್ಕೊಂಡು ಮುಂದೆ ಬರ್ತಾರಂತಂದ್ರೆ ಸ್ವೇಚ್ಛೆಯಿಂದ ಬಂತಂದ್ರೆ ಅದು ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಯಾಕಂದ್ರೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅವರಲ್ಲಿ ಆ ಅಂಕುರ ಸ್ವಯಂ ಪ್ರೇರಿತ ಮಾಡುವಂತ ಕೃತಜ್ಞತೆ ಯಾವಾಗ ಬರ್ತೈತೆ ಅಂದ್ರೆ ಅದು ನಾವು ಈ ಸಮಾಜದಲ್ಲಿ ಹುಟ್ಟಿದೀವಿ ಈ ಜಗತ್ತಿಂದ ಗಾಳಿ ನೀರು ಎಲ್ಲಾ ತಗೋತೇವೆ ಬಟ್ ನಾವು ಏನು ಪೇ ಬ್ಯಾಕ್ ಏನ್ ಮಾಡ್ಬೇಕಂದಾಗ ಆ ರೀತಿ ಅವ್ರು ಕೊಡ್ಬೇಕಂತ ಏನು ಮನೋಭಾವನೆ ಯಂಗ್ಸ್ಟರ್ಸ್ ಇತ್ತಿತ್ಲಾಗ ಏನು ಗಂಡು ಹೆಣ್ಣು ಎರಡೂ ಕೂಡ ಯಶಸ್ವಿಯಾಗಿ ಗಂಡ್ಮಕ್ಳು ಹೆಣ್ಮಕ್ಳು ಕೂಡ ಕೊಡ್ಲಿಕ್ಕೆ ಬರ್ತಾರೆ ವಿಶೇಷವಾಗಿ ಈಗಿನ ಒಂದು ವಾತಾವರಣ ನೋಡ್ರಿ ಹೆಚ್ಚಾಗಿ ಹೆಣ್ಮಕ್ಳು ಕೂಡ ಮುಂದೆ ಬರ್ತಿದಾರೆ ಅವರು ಸ್ವಯಂ ಪ್ರೇರಿತ ಮುಂದೆ ಬಂದಿದ್ದಕ್ಕೆ ಅದಕ್ಕೆ ಕೃತಜ್ಞತೆ ಭಾವನೆ ಎಷ್ಟು ಕೊಟ್ಟರು ಸಾಲತ ನಾವು ನಿಜ ಈಗ ನೀವು ಹೇಳಿದ್ರಿ ಹೆಣ್ಮಕ್ಳು ಬಗ್ಗೆ ಎನಿ ಸ್ಪೆಷಲ್ ಇವರಿಗೋಸ್ಕರ ಅಂದ್ರೆ ಫೀಮೇಲ್ಸ್ ಅವರಿಗೆ ಮಹಿಳೆಯರಿಗೆ ಈಗ ಮಾಸಿಕ ಋತು ಚಕ್ರ ಇರುತ್ತೆ ಗರ್ಭಿಣಿಯರು ಬಂದಾಗ ರಕ್ತದಾನ ಮಾಡಬೇಕು ಅಂದ್ರೆ ಕಾಳಜಿ ವಹಿಸ್ಬೇಕು ವಿಶೇಷವಾಗಿ ಯಾರು ಈ ಒಂದು ಹೆಣ್ಮಕ್ಳು ಬರ್ತಿರ್ತಾರೆ ನಾನು ಬಹಳ ಸಲ ಬರ್ತಾರ ರಕ್ತದಾನ ಮಾಡಕ್ ನಮ್ ಕಾಲೇಜ್ ಆಗಿ ನಮ್ಮ ವೈದ್ಯ ವಿದ್ಯಾರ್ಥಿಗಳು ಕೂಡ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿಶೇಷವಾಗಿ ನಮ್ದು ಏನಿದೆ ಅಂದ್ರೆ ಯಾವಾಗ್ಲೂ ನಮ್ದೊಂದು ಗ್ರೂಪ್ ಇದೆ ಆ ಗ್ರೂಪ್ ಪ್ರಕಾರ ಯಾರಿಗೆ ಬ್ಲಡ್ ಬೇಕಂದಾಗ ಅವರು ವಿಶೇಷವಾಗಿ ಏನ್ ಮಾಡ್ತಂದ್ರ ನಮ್ಗೆ ಬಂದ ತಕ್ಷಣ ಒಂದು ಒಂದು ಫಾರ್ಮೆಟ್ ಮೆಸೇಜ್ ಮಾಡಿ ಸ್ಟೇಟಸ್ ಹಾಕೊಂಡು ಮಾಡಿದಾಗ ಹೆಣ್ಮಕ್ಳು ಮಾಡಬೇಕಾದ್ರೆ ವಿಶೇಷವಾಗಿ ನಾವು ಮೆನ್ಸುರೇಷನ್ ಸೈಕಲ್ ಅವ್ರ ಮೆನ್ಸಸ್ಸು ಆದಾಗ ಕೊಡಬಾರ್ದು ಒಂದು ಆದರೆ ಆದ ಮೇಲೆ ಅವರ ಒಂದು ಆರೋಗ್ಯ ಸ್ಥಿತಿಗತಿಯನ್ನು ಅಲ್ಲಿ ನಮ್ಮ ವೈದ್ಯಾಧಿಕಾರಿಗಳು ರಕ್ತದಾನ ಮಾಡೋಕೆ ಬಂದಾಗ ಎಷ್ಟು ದಿವಸ ಒಮ್ಮೆ ಹೆಚ್ಚು ಕಡಿಮೆ ಆಗ್ತಿರ್ತದೆ ಅದನ್ನು ಕೇಳಿ ಮಾಡಿದ್ರೇ ಒಳ್ಳೇದು ಅದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಆ ಹೆಣ್ಮಕ್ಳು ಬಂದಾಗ ನಮ್ಗೆ ಹೆಂಗ್ ಅವರೆಲ್ಲ ದಷ್ಟು ಪುಷ್ಟ ಕಾಣ್ತಾರೆ ಆದರೆ ಅವ್ರು ಎಚ್ ಬಿ ನೋಡಿದ್ರೆ ಆರು ಎಂಟು ಹತ್ತು ಇರ್ತದೆ ಅವಾಗ ಅನಿಸ್ತೈತೆ ಇವರ ಆಹಾರ ಪದ್ಧತಿಯಲ್ಲಿ ಎಲ್ಲೋ ಕೊರತೆ ಇದೆ ನಾವು ಬರೀ ನೋಡ್ಲಿಕ್ಕೆ ಅಷ್ಟ ದಷ್ಟು ಪುಷ್ಟ ಅಲ್ಲ ಎಚ್ ಬಿ ಲೆವೆಲ್ ರಕ್ತದಾನಕ್ಕೆ ಬರಬೇಕಾದ್ರೆ ರಕ್ತ ಉತ್ಪನ್ನ ಅಥವಾ ಎಚ್ ಬಿ ಹಿಮೋಗ್ಲೋಬಿನ್ ಉತ್ಪನ್ನ ಆಗುವಂಥ ಆಹಾರ ಭರಿತ ಅಂತ ಆಹಾರ ಈ ಇತ್ತೀಚೀಚೆಗೆ ಯಂಗ್ಸ್ಟರ್ ಅಲ್ಲಿ ಆಗ್ತದೆ ಯಾಕಂತಂದ್ರೆ ಎಲ್ಲರೂ ಜಂಕ್ ಫುಡ್ ಎಲ್ಲರೂ ಕೂಡ ಹೆಚ್ಚಿನ ಜಂಕ್ ಫುಡ್ ಆಹಾರ ಸೇವನೆ ಮಾಡಿದಾಗ ಆಗ್ತದೆ ಆ ನಿಟ್ಟಿನೊಳಗೆ ಅವರು ವೈದ್ಯ ಅಲ್ಲಿ ಇರ್ತಕ್ಕಂಥ ವೈದ್ಯರನ್ನು ಸಲಹೆ ತೆಗೆದುಕೊಂಡು ಅದನ್ನ ಕೊಡಬೇಕಂತಲ್ಲಿ ಅವರಲ್ಲಿ ವಿನಂತಿಸುತ್ತೇನೆ ಖಂಡಿತ ನೀವು ಈಗ ಹಿಮೋಗ್ಲೋಬಿನ್ ಜನರಲ್ ಆಗಿ ನೀವು ವೈದ್ಯರಾಗಿ ನಿಮ್ಮ ಕಡೆ ಒಂದು ಪ್ರಶ್ನೆ ಕೇಳುವುದೇನಂದ್ರೆ ಹೆಲ್ದಿ ಬ್ಲಡ್ ಹ್ಯಾಬಿಟ್ಸ್ಗೋಸ್ಕರ ನಾವು ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ತಿಳಿಸಿ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಹೆಲ್ದಿ ಬ್ಲಡ್ ನಮ್ದು ಇರ್ಬೇಕಂತಂದ್ರೆ ಮೊದ್ಲೇದಾಗಿ ನಮ್ಮ ಆಯುರ್ವೇದ ಒಳಗ್ರಸ ಆಹಾರ ತಗೊಂತ ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯ ಈ ಆರು ಭರಿತ ಆಹಾರವನ್ನ ಯಾರು ಸೇವನೆ ಮಾಡ್ತಾರಲ್ಲ ಅವರಿಗೆ ಯಾರು ಏನಪ್ಪಾ ಡಾಕ್ಟರ್ ಕಡೆ ನಂದು ಎಚ್ ಬಿ ಹೆಚ್ ಮಾಡ ಹೆಮೆಟನಿಕ್ಸ್ ತಗೋದಾಗ್ಲಿ ಅಥವಾ ಯಾವುದೋ ಒಂದು ಪ್ರಾಣಿಕ್ ತಗೋಬೇಕಂತಿಲ್ಲ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರಲ್ಲ ಆ ಒಂದು ನಿಟ್ಟಿನೊಳಗೆ ಹೇಳ್ಬೇಕಂತಂದ್ರೆ ಈಗ ಆಹಾರ ನಮ್ದು ಹೆಚ್ ಬಿ ಹೆಚ್ ಆಗ್ಬೇಕಾದ್ರೆ ಮೊದಲೇದಾಗಿ ನಾವು ಹಸಿ ತರಕಾರಿಗಳನ್ನ ಜಾಸ್ತಿ ತಗೋಬೇಕು ಫ್ರೂಟ್ ಸೇವನೆ ಮಾಡ್ಬೇಕು ಯಾವಾಗ್ಲೂ ನಮ್ಮ ಆಹಾರ ಹೆಂಗಿರ್ಬೇಕಂತಂದ್ರೆ ಫಿಫ್ಟಿ ಪರ್ಸೆಂಟ್ ನೀವು ಏನು ಕುಕ್ಡ್ ಫುಡ್ ಇದ್ದಾಗ ಇನ್ ಫಿಫ್ಟಿ ಪರ್ಸೆಂಟ್ ಅದರಲ್ಲಿ ಸ್ಪ್ರೌಟ್ಸ್ ಇರಬೇಕು ಅದರಲ್ಲಿ ಹಸಿ ತರಕಾರಿಗಳು ಇರಬೇಕು ಸಲಾಡ್ ಇರಬೇಕು ಅವಾಗ ಅವಾಗ ನಾವೇನಪ್ಪ ಫ್ರೂಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಫ್ರೂಟ್ಸ್ ಎಲ್ಲ ತಗೊಂಡ್ರೆ ಯಾವುದಕ್ಕೂ ನೀವು ಅಂದ್ರೆ ಎಚ್ ಬಿ ಲೆವೆಲ್ಗೆ ಹೆಚ್ಚಾಗುವಂತ ತಾನಾಗೆ ಆಗ್ತದೆ ಅಂತ ಬಯಸ್ತೇನೆ ಈಗಿನ ಕಾಲದಲ್ಲಿ ಈ ರಕ್ತದಾನ ಎಷ್ಟು ಮುಖ್ಯ ಆಗಿದೆ ಅದ್ರ ಬಗ್ಗೆ ತಿಳಿಸಿ ಮೊದಲೇದಾಗಿ ಹೇಳ್ಬೇಕಂತಂದ್ರೆ ರಕ್ತದಾನ ಇವತ್ತು ಎಷ್ಟು ಮಟ್ಟಿಗೆ ಉಪಯೋಗ ಅದರ ಮಹತ್ವ ಆಗ್ತದೆ ಅಂದ್ರೆ ನಮ್ಮ ಇ ಡಾಕ್ಟರ್ ಪ್ರಭಾಕರ್ ಕೋರ ಆಸ್ಪತ್ರೆಯ ರಕ್ತ ಭಂಡಾರದಲ್ಲಿ ವಿಶೇಷವಾಗಿ ಅರೌಂಡ್ ದ ಕ್ಲಾಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಿದೆ ಅಂತಂದ್ರೆ ನಮ್ಮ ಆಸ್ಪತ್ರೆ ಒಳಗ ರಕ್ತ ಹೆಂಗಪ್ಪ ಎಷ್ಟು ಅವಶ್ಯಕತೆ ಐತೆಂದ್ರೆ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಸಣ್ಣ ಒಂದು ಬೇರೆ ಬೇರೆ ಒಂದು ಈ ಡೆಲಿವರಿ ಟೈಮ್ ಅಲ್ಲಿ ಒಂದು ಸಂದರ್ಭದಲ್ಲಿ ಆತು ಮತ್ತು ಓಪನ್ ಹಾರ್ಟ್ ಸರ್ಜರಿ ಅಂತೇವೆ ಒಂದು ಹೃದಯದ ಒಂದು ಕಸಿ ಮಾಡುವಾಗ ಓಪನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆತು ಓಪನ್ ಹಾರ್ಟ್ ಸರ್ಜರಿ ಮಾಡುವಾಗ ಆತು ಎಕ್ಸಿಡೆಂಟ್ ಇತ್ತಿತ್ತಲಾಗ ಅಪಘಾತಗಳು ಬಹಳ ಆಗ್ತದೆ ಯಾಕಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆರ್ಟಿಎ ಬಂದಾಗ ಅಲ್ಲಿ ಹೆಚ್ಚಾಗ್ತದೆ ಕ್ಯಾನ್ಸರ್ ಪೇಷಂಟಿಗೆ ಅಲ್ಲದೆ ಬೇರೆ ಬೇರೆ ಒಂದು ರಕ್ತದ ಒಂದು ಕಣಗಳ ಕೊರತೆ ಇರ್ತಕ್ಕ ಹಿಮೋಫಿಲಿಯಾ ಮತ್ತು ತಲೆಸಿಮಿಯಾ ಅಂತ ಒಂದು ಈ ಒಂದು ರೋಗದಲ್ಲಿ ಕೂಡ ಇದರ ಅವಶ್ಯಕತೆ ಹೆಚ್ಚಿದೆ ಅದಲ್ಲದೆ ಬೇರೆ ಬೇರೆ ಒಂದು ಬ್ಲೀಡಿಂಗ್ ಡಿಸ್ಆರ್ಡರ್ಸ್ ಅಂತ ಬರ್ತಾವೆ ಅಲ್ಲದೆ ಹೆರಿಗೆ ಸಮಯದಲ್ಲಿ ಹೆಣ್ಮಕ್ಳಲ್ಲಿ ಕೂಡ ಈ ಒಂದು ಗೈನಕೊಲಜಿಕಲ್ ಡಿಸಾರ್ಡರ್ಸ್ ಅಲ್ಲೂ ಕೂಡ ಈ ರಕ್ತದ ಹೆಚ್ಚಿನ ಅವಶ್ಯಕತೆ ಇರ್ತದೆ ಈ ಒಂದು ಇದರದ ಮಹತ್ವ ಹೇಳ್ಬೇಕಂತಂದ್ರೆ ಇದು ರಕ್ತ ನಿಮಗೆ ಎಷ್ಟು ಕೊಟ್ಟರು ಕೂಡ ನೀವು ಬೇಕಾದ ಕೋಟಿ ಗಂಟೆ ರೊಕ್ಕ ಕೊಟ್ಟರು ಹೊರಗಡೆ ಒಂದು ಸಿಗತಕ್ಕಂಥ ವಸ್ತು ಇದು ಅಲ್ಲ ಅಥವಾ ಇದು ಯಾವುದೋ ಒಂದು ಲ್ಯಾಬರಟರಿ ಅಲ್ಲಿ ತಾನಾಗೆ ತಯಾರ ಮಾಡುವಂತದಲ್ಲ ನೋಡ್ರಿ ಭಗವಂತ ಏನಂದ್ರೆ ನಾವು ಅನ್ನ ಊಟ ಮಾಡ್ತೀವಿ ಚಪಾತಿ ತಿಂತೇವೆ ಅದ್ರ ಜೊತೆ ನಾವು ಪಲ್ಯ ತಿಂತೇವೆ ಎಲ್ಲ ತಿಂತೇವೆ ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ರಿ ಅದನ್ನಷ್ಟು ಅಷ್ಟು ಹೋಗಿ ಒಂದು ಕಲ್ವದ ಹಾಕಿ ಕೊಟ್ರಿ ಹೊರಗ ಶರೀರದಾಗ ಬೇಡ ಹೊರಗ ಹಾಕಿ ಕುಟ್ಟಿ ನೋಡ್ರಿ ಆ ಕುಟ್ಟಿದಾಗ ಅಲ್ಲಿ ರಕ್ತ ಬರುದಿಲ್ಲ ಬರುದಿಲ್ಲ ಅದನ್ನ ನಾವು ತಿಂದು ಜೀರ್ಣ ಮಾಡಿದ ಮ್ಯಾಗ ನೋಡು ಭಗವಂತ ಏನ್ ಅಂದ್ರೆ ನಮ್ಮಲ್ಲಿ ಅತ್ಯಮೂಲ್ಯವಾದ ವಸ್ತು ನಮ್ದು ಏನಪ್ಪಾ ಸಪ್ತಧಾತು ಒಳಗ ನಮ್ಮ ಆಯುರ್ವೇದ ಒಳಗ ಎರಡನೇದು ರಕ್ತ ಧಾತುಗ ಬಹಳ ಅವಶ್ಯಕತೆ ಇದೆ ಈ ಒಂದು ಸಂದರ್ಭದಲ್ಲಿ ಈ ರಕ್ತದ ಕೊರತೆಗೆ ಅಂದ್ರೆ ನಮ್ಮ ಕೇಲಿ ಆಸ್ಪತ್ರೆಯಲ್ಲಿ ಹೊರಗಡೆ ಆತು ಬೇರೆ ಆಸ್ಪತ್ರೆಯಲ್ಲಿ ಈ ಎಲ್ಲಾ ಒಂದು ಕಂಡೀಷನ್ ದಲ್ಲಿ ಈ ಒಂದು ಸಂದರ್ಭದಲ್ಲಿ ರಕ್ತದಾನದ ಬಹಳ ಅತ್ಯಂತ ಅವಶ್ಯಕತೆ ಇದೆ ಬಹಳ ಜನ ಏನಾಗ್ತದಂದ್ರ ಇಲ್ಲಿ ರಕ್ತಕ್ಕೆ ನಮಗೆ ಫೋನ್ ಮಾಡ್ತಾರೆ ಏನಂತ ಸರ್ ನಮ್ಗ ಹಿಂಗ ಅಡ್ಮಿಟ್ ಆಗ್ಯಾರ ರಕ್ತ ನಿಮ್ ಸ್ಟೂಡೆಂಟ್ಸ್ ಹೇಳ್ರಿ ಅಂತ ಹೇಳಿ ಬಹಳ ಜನ ಏನ್ ಮಾಡ್ತಂದ್ರ ಇದನ್ನ ಕೊಡ್ರಿ ಅಂತಾರ ತಮ್ಮಲ್ಲಿ ಕೊಡುವಂತ ಭಾವನೆ ಇರೋದಿಲ್ಲ ಅವಾಗ ಅದು ಕರೆ ಯಾಕಂದ್ರೆ ಅವ್ರ ಮನೆಯೊಳಗ ಅಡ್ಮಿಟ್ ಆಗಿರ್ತಂದ್ರೆ ಅವ್ರಿಗೆ ಕೊಡ್ ಅನ್ನೋದು ನಾವು ತಪ್ಪಾಗ್ತದೆ ಯಾಕಂದ್ರೆ ಅಲ್ಲಿ ಅವ್ರು ನಿಂತು ಓಡಾಡಬೇಕು ಮಾನಸಿಕವಾಗಿ ಅಲ್ಲಿ ನಿಂದಿರ್ಬೇಕಂದಾಗ ಆದ್ರೆ ಕೊಟ್ಟ ಮೇಲೆ ರಕ್ತ ಮ್ಯಾಗ ನಮ್ದೊಂದು ಕಳಕಳಿ ವಿನಂತಿ ಅಂದ್ರೆ ಬೇರೆಯವ್ರ ಸಂದರ್ಭದಾಗ ನಿಮಗೇನು ಒಂದು ಕಷ್ಟ ಇತ್ತು ಆ ಕಷ್ಟವನ್ನ ಇನ್ನೊಬ್ಬರ ಜೀವನದಾಗ ತಾವು ಹೋಗಿ ರಕ್ತವನ್ನು ಮಾಡಿ ಅನುಕೂಲ ಆಗ್ತದೆ ಒಳ್ಳೇದಾದಂತ ಪಾಯಿಂಟ್ ಹೇಳಿದ್ರೆ ಇನ್ನೊಂದು ಬ್ಲಡ್ ಬ್ಯಾಂಕ್ ಬಗ್ಗೆ ಹೇಳಿದ್ರೆ ಖಂಡಿತ ಅದ್ರ ಬಗ್ಗೆ ಮಾತನಾಡೋಣ ಅದ್ರಗಿಂತ ಮುಂಚೆ ಯೂನಿವರ್ಸಲ್ ಡೋನರ್ ಅಂದ್ರೆ ಯಾರು ಯೂನಿವರ್ಸಲ್ ಡೋನರ್ ಆದ ತಕ್ಷಣ ರೇರ್ ಗ್ರೂಪ್ ಅದು ಯಾವುದು ಈಗ ಮೊದ್ಲೇದಾಗಿ ಹೇಳಬೇಕಂತಂದ್ರೆ ವಿಶೇಷವಾಗಿ ಬ್ಲಡ್ ಗ್ರೂಪ್ ಎ ಬಿ ಮತ್ತು ಎ ಬಿ ಮತ್ತು ಓ ಬ್ಲಡ್ ಗ್ರೂಪ್ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇರ್ತದೆ ವಿಶೇಷವಾಗಿ ಅಂತಂದ್ರೆ ನಾವು ಯಾರ ನೆಗೆಟಿವ್ ಆರ್ ಎಚ್ ಫ್ಯಾಕ್ಟ್ರಿ ಇದ್ದವ್ರಿಗೆ ನಾವು ಏನಂತೇವಂದ್ರೆ ಅಂದ್ರೆ ಅವ್ರ ಕೊಡಾಕ್ ಬಂದ್ರೆ ಅವ್ರನ್ನ ನಾವು ಸ್ಟಾಪ್ ಮಾಡ್ತೀವಿ ಯಾಕಂತಂದ್ರೆ ಅವರು ಒಂಥರ ನಮ್ದು ರಿಸರ್ವ್ ಪೊಲೀಸ್ ಹೆಂಗಿರ್ತಾರಲ್ಲ ಹಂಗ ನಮ್ಮ ಲೈಫ್ ಸೇವ್ ಮಾಡ್ಲಿಕ್ಕೆ ಅವ್ರು ರಿಸರ್ವ್ ಪೊಲೀಸ್ ಆಫೀಸರ್ ಇದ್ದಂಗೆ ಯಾಕಂದ್ರೆ ನಾವು ತಗೊಂಡಿವಿ ತಗೊಂಡ ತಕ್ಷಣ ಆದ್ರೆ ಎಮರ್ಜೆನ್ಸಿ ಇರ್ಲಿಲ್ಲ ಅಂದ್ರೆ ನಾವು ಅದ್ರ ಉಪಯೋಗ ಆಗೋದಿಲ್ಲ ಅದಕ್ಕೆ ಎಸೆನ್ಶಿಯಲ್ ಇತ್ತ ನಾವು ಇಮಿಡಿಯೇಟ್ ತಗೊಂಡೇ ಬಿಡ್ತೇವೆ ಅಲ್ಲಿ ನಮ್ಗೆ ಬ್ಲಡ್ ಬ್ಯಾಂಕ್ ಒಳಗೆ ಇತ್ತಾ ಅಂದಾಗ ಅವ್ರು ಏನ್ ಹೇಳ್ತಾರಂದ್ರೆ ಸರ್ ಸ್ವಲ್ಪ ವೇಟ್ ಮಾಡ್ರಿ ಒಂದ್ ತಿಂಗ್ಳು ಬಿಟ್ಟು ಕೊಡು ಅಥವಾ ಒಂದು ಹದಿನೈದು ದಿವ್ಸ ಬಿಟ್ಟು ಕೊಡ್ರಿ ಅಂತಾರೆ ಅದಕ್ಕೆ ನಮ್ಗೆ ರೇರ್ ನೆಗೆಟಿವ್ ಗ್ರೂಪ್ ಇದ್ದವ್ರಿಗೆ ಬಹಳ ನಾವು ಕಾಳಜಿ ವಹಿಸಿ ಆ ರಕ್ತವನ್ನು ಕೊಡಾಕ್ ಬಂದಾಗ ಉಪಯೋಗ ಮಾಡಬೇಕು ಮತ್ತೆ ವಿಶೇಷವಾಗಿ ಬಾಂಬೆ ಓ ಅಂತ ಇದೆ ಅದಲ್ಲದೆ ಇವತ್ತು ಅದು ರೇರ್ ಗ್ರೂಪ್ ಇದು ನಮ್ಮ ಕೊಂಕಣ್ ಮತ್ತು ಮಹಾರಾಷ್ಟ್ರ ರತ್ನಾಗಿರಿ ಸೈಡ್ ಎಲ್ಲ ಇದೊಂದು ಆಂಟಿಜೆನ್ ರೇರ್ ಆಂಟಿಜೆನ್ ಅದು ಒಂದೂವರೆ ಲಕ್ಷ ಎರಡು ಲಕ್ಷದಲ್ಲಿ ಇರ್ತಾರ ಅಂತವ್ರು ಬಂದವರು ಕೊಡೋರು ಕಡಿಮೆ ಇದಾರೆ ಮತ್ತೆ ಅಂತವ್ರಿಗೆ ಇರೋರು ಕೂಡ ಕಡಿಮೆ ಇದಾರೆ ಸೊ ಅದು ರೇರ್ ಗ್ರೂಪ್ ವಿಶೇಷವಾಗಿ ನಮಗ್ ಬರ್ಬೇಕಾದ್ರು ಎ ಬಿ ಎ ಬಿ ಮತ್ತು ಓ ಪಾಸಿಟಿವ್ ಮತ್ತು ನೆಗೆಟಿವ್ ಅವ್ರು ಇರ್ತಾರ ಸೊ ಆ ನಿಟ್ಟಿನೊಳಗ ಈ ರೇರ್ ನೆಗೆಟಿವ್ ಗ್ರೂಪ್ ಇದ್ದವ್ರಿಗೆ ನಾವು ಬಹಳ ಕಾಳಜಿ ವಹಿಸಿ ಅವ್ರ ನಂಬರ್ ನಾವು ಸೇವ್ ಮಾಡ್ಕೋತೀವಿ ಒಮ್ಮೆ ಈಗ ಡೆಲಿವರಿ ಆಗೋ ಟೈಮ್ನಾಗ ಮದರ್ ನೆಗೆಟಿವ್ ಗ್ರೂಪ್ ಇದ್ದಾಗ ಅವ್ರಿಗೆ ಆನ್ ಕಾಲ್ ಮಾಡಿ ಮೇಡಮ್ ಬರ್ರಿ ಅಥವಾ ಅವ್ರು ಯಾರ ಗಂಡ್ ಮಕ್ಕಳು ಓಡಾಕ ನಾವು ಆನ್ ರಿಕ್ವೆಸ್ಟ್ ಮಾಡ್ತೀವಿ ಎಷ್ಟೋ ಸಲ ಬೇರೆ ಬೇರೆ ಸುತ್ತಮುತ್ತ ಹುಬ್ಳಿ ಧಾರವಾಡ ಅಲ್ಲಿಂದ ಕೂಡ ಬಂದು ನಮ್ಮ ಬ್ಲಡ್ ಬ್ಯಾಂಕಿಗೆ ಕೊಟ್ಟು ಹೋಗ್ತಿದ್ದಾರೆ ವಿಶೇಷವಾಗಿ ನಮ್ಮ ಬೆಳಗಾವ್ ಜನ ಕೂಡ ಅಲ್ಲಿ ಹುಬ್ಳಿ ಒಳಗೆ ಸುತ್ತಮುತ್ತ ಇದ್ದಾಗೂ ಕೂಡ ಕೊಡ್ತಾರೆ ನಮಗೆ ಆಲ್ ಇಂಡಿಯಾ ಬ್ಲಡ್ ಅರೇಂಜರ್ಸ್ ಒಂದು ಬ್ಲಡ್ ಗ್ರೂಪ್ ಇದೆ ಮತ್ತು ಬೇರೆ ಬೇರೆ ನಾವು ಡಿಸ್ಟ್ರಿಕ್ಟ್ ವೈಸ್ ಬ್ಲಡ್ ಗ್ರೂಪ್ ಹೆಲ್ಪ್ ಮಾಡುವಂತ ಬಹಳ ಸ್ವಯಂ ಪ್ರೇರಿತ ಎನ್ ಜಿ ಓದವ್ರು ಇದ್ರಾಗ ಮುಂದೆ ಬಂದವರು ಬ್ಲಡ್ ಬ್ಯಾಂಕ್ ಇದಾರೆ ಸ್ವಯಂ ಪ್ರೇರಿತವಾಗಿ ಅರೇಂಜ್ಮೆಂಟ್ ಕೊಡವರು ಇದ್ದಾರೆ ಏನಪ್ಪ ವಾಟ್ಸಪ್ ಗ್ರೂಪ್ ಒಳಗೆ ಇಟ್ಕೊಂಡಿರ್ತಾರೆ ಬೆಳಗಾವಿದಾಗ ಯಾರೋ ಒಬ್ಬರು ಹುಬ್ಳಿಂದ ಕಾಲ್ ಮಾಡಿದಾಗ ಆ ಗ್ರೂಪ್ ಹಾಕಿದಾಗ ಅಲ್ಲಿ ಅಟೆಂಡ್ ಅವರು ಅಲರ್ಟ್ ಆಗಿ ಅಲ್ಲಿ ಅವ್ರಿಗೆ ಯಾರಿಗೆ ಸಂಬಂಧಪಟ್ಟವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂದ್ ಬರ್ತಾರಂತ ಸರ್ ನನ್ನ ಮುಂದಿನ ಪ್ರಶ್ನೆ ಕೇಲಿ ಪ್ರಭಾಕರ್ ಕೋರೆ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ ಯೂನಿಟ್ ಕುರಿತು ಅದರ ಬಗ್ಗೆ ತಿಳಿಸ ನಮ್ಮ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ರಕ್ತ ಭಂಡಾರದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಕಾಂತ್ ವಿರ್ಗೆ ಅವರು ಈಗಾಗಲೇ ಅದನ್ನ ಮುಂದುವರೆಸಿಕೊಂಡು ಅದಲ್ಲದೆ ಅವರ ಕೈಯಲ್ಲಿ ಎಲ್ಲರೂ ಕೂಡ ನಮ್ಗೆ ಏನಪ್ಪಾ ಟ್ವೆಂಟಿ ಇದು ರಕ್ತ ಭಂಡಾರ ಇರ್ತದೆ ನಮಗೆ ಸ್ಪೆಷಲಿ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಲಿ ಯಶಸ್ವಿ ಆಗಿ ಎಂಟು ನಮ್ದು ಏನಪ್ಪಾ ಅಂದ್ರೆ ಯಶಸ್ವಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಅದು ಈ ಒಂದು ಆರ್ಗನ್ ಅಂಗಾಂಗ ದಾನದ ಒಳಗ ರಕ್ತ ದಾನದ ಕೊರತೆ ನೀಗಿಸಲಿಕ್ಕೆ ನಮ್ಮ ರಕ್ತ ಭಂಡಾರ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಿದೆ ಇದು ಬೆಳಗಾವಿ ಜಿಲ್ಲೆ ಅಲ್ಲದೆ ಸುತ್ತಮುತ್ತ ಬರ್ತಾ ಂತ ಬೇರೆ ಬೇರೆ ತಾಲೂಕದಿಂದ ಜನರು ಇಲ್ಲಿ ಬಂದು ಬರ್ತಾರೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಈ ಒಂದು ರಕ್ತ ಭಂಡಾರಕ್ಕೆ ಹೊರಗಡೆ ಹೋಗಿ ಕೂಡ ಬೇರೆ ಬೇರೆ ಒಂದು ರಕ್ತ ಏನಪ್ಪ ಶಿಬಿರ ಮಾಡ್ತಾರೆ ನಮ್ಮ ಕೇಲಿ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಕೂಡ ನಮ್ಮ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ರಕ್ತ ಭಂಡಾರ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವತಿಯಿಂದ ಸಂಯುಕ್ತ ಅಕ್ಷರದಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಅಲ್ಲಿ ಏನಪ್ಪಾ ಅಂದ್ರೆ ರಕ್ತದಾನ ಶಿಬಿರ ಹಾಗೂ ನಮ್ಮ ಬೈಲೊಂಗಲ್ ಡಾಕ್ಟರ್ ರಾಮಣ್ಣ ಅವರು ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಬೈಲೊಂಗಲ್ ಸುತ್ತಮುತ್ತಲಕ್ಕಂಥ ಬೇರೆ ಬೇರೆ ಒಂದು ಕಾಲೇಜ್ನಲ್ಲಿ ಆಯಿತು ಮತ್ತು ವಿಶೇಷವಾಗಿ ನಮ್ಮ ಮುನವಳ್ಳಿ ಸೋಮಶೇಖರ್ ಮಠದ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಅವರು ಪ್ರತಿ ವರ್ಷ ಪುಣ್ಯ ಸ್ಮರಣೆ ದಿವಸ ಮಠದಲ್ಲಿ ಕೂಡ ರಕ್ತದಾನ ಶಿಬಿರಗಳನ್ನ ಅಲ್ಲಿ ಬೇರೆ ಬೇರೆ ಒಂದು ಜ್ಞಾನದ ದಾಸವ ಅನ್ನದಾಸವ ಜೊತೆಗೆ ರಕ್ತದ ದಾಸವೂ ಕೂಡ ಅವರ ನಮ್ಮ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ರಕ್ತ ಭಂಡಾರ ಹಾಗೂ ನಮ್ಮ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ರಾಮಾಯಣ್ಣ ಚಾರಿಟಬಲ್ ಟ್ರಸ್ಟ್ ರಾಷ್ಟ್ರೀಯ ಸೇವಾ ಜನ ಘಟಕ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಕೂಡ ಅಲ್ಲಿ ನಾವು ರಕ್ತದ ದಾನ ಮಾಡಲಿಕ್ಕೆ ಪ್ರತಿ ವರ್ಷ ಕೂಡ ಹಮ್ಮಿಕೊಳ್ತೇವೆ ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅನ್ನ ದಾಸೋಹ ರಕ್ತ ದಾಸೋಹ ಅಂತ ರೈಟ್ ಈಗ ನಾನು ರಕ್ತದಾನ ತವರೂರು ಅಂತ ಹೇಳಿದ ತಕ್ಷಣ ನಿಮ್ಗೆ ನೆನಪಾಗ ಮೊದ್ಲೇದಾಗಿ ಬಹಳ ಒಳ್ಳೆ ಪ್ರಶ್ನೆ ಅಂದ್ರೆ ನಮಗೆ ವಿಶೇಷವಾಗಿ ಇಲ್ಲೇ ಹಾವೇರಿ ಅಂತೇಳಿ ಅಕ್ಕಿ ಆಲೂರ್ ಅಂತ ಒಂದು ಗ್ರಾಮ ಇದೆ ಅಲ್ಲಿ ನಾನು ವಿಶೇಷವಾಗಿ ಇಲ್ಲಿ ಹೆಸರು ತಗೋಬೇಕಂದ್ರೆ ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕರಿಬಸಪ್ಪ ಮನೋಹರ್ ಗೊಂದಿ ಅಂತ ಹೇಳಿ ಅವರು ನಮ್ಮ ಒಂದು ಸುಮಾರು ಅವರು ಒಂದು ಸುಮಾರು ಎಂಬತ್ತೇಳು ಸಲ ರಕ್ತದಾನ ಮಾಡಿದ್ದಾರೆ ಆ ಮತ್ತೆ ವಿಶೇಷವಾಗಿ ಅಲ್ಲಿ ಏನ್ ಮಾಡಿದಾರಂದ್ರೆ ಅಲ್ಲಿ ಜನಕ್ಕೆ ಅವರು ಆ ಊರೊಳಗೊಂದು ಹನ್ನೆರಡು ನೂರು ಜನ ರಕ್ತ ಸೈನಿಕರು ಅಂದ್ರೆ ಅಲ್ಲಿ ಜಾಸ್ತಿ ಕೂಡ ರಕ್ತದ ಒಂದು ಅವಶ್ಯಕತೆ ಮಾಡಿ ನೀವು ಗೂಗಲ್ ಸರ್ಚ್ ಮಾಡ್ರಿ ಅದು ಅದರಲ್ಲಿ ಏನಪ್ಪಾ ಅಂದ್ರೆ ಅಕ್ಕಿ ಅಲೂರು ಒಂದು ರಕ್ತದಾನದ ತವರೂರು ಅಂತ ಹೇಳಿ ಕಾಣ್ತದೆ ಕಾಣ್ತದೆ ಇದು ಈಗ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಈ ರಕ್ತದಾನ ಇವತ್ತು ಎಫರ್ಟ್ ಆಗಿ ಕೊಡ್ಬೇಕಾತಂದ್ರೆ ರಕ್ತದಾನದ ಮಹತ್ ಹೇಳ್ಬೇಕಂದ್ರೆ ಬಹಳ ಜನ ಇದನ್ ಯಾಕೆ ಹಿಂಗ್ ಬರಾಕತ್ತಂದ್ರೆ ಇತ್ತಿರ್ಲಾಕ್ ಜಾಗೃತಿ ಹೆಚ್ಚಾಗಿದೆ ಹೆಂಗಾಗಿದೆ ಅಂದ್ರೆ ಕೇಳ್ತಾರ ಸರ್ ನಾ ಬಹಳ ವೀಕ್ ಅದೇನ್ ಸರ್ ನಾವ್ ರಕ್ತ ನಮ್ಮಲ್ಲೇ ರಕ್ತ ನಾವ್ ಹೆಂಗ್ ಕೊಡ್ಲಿ ಅಂತ ಕೇಳ್ತಾರ ಅದು ಹಂಗಿರೋದಿಲ್ಲ ರಕ್ತ ಒಂದ್ ಏನಪ್ಪಾ ಹೇಳ್ಬೇಕಂದ್ರ ನೀವ್ ಮೇಲಿನ ಮೇಲೆ ರಕ್ತದಾನ ಮಾಡುದ್ರಿಂದ ಬಹಳ ಯಶಸ್ವಿಯಾಗಿ ಏನಂದ್ರೆ ಎಂಬತ್ ಪರ್ಸೆಂಟ್ ನೀವು ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ ಯಾರು ರಕ್ತದಾನ ಮಾಡ್ತಾರಲ್ಲ ಏಯ್ಟಿ ಪರ್ಸೆಂಟ್ ಕಾರ್ಯಾಕರಷ್ಟ ಆಗದ ಮಹತ್ವ ಒಂದು ಎರಡನೇದು ಯಂಗ್ಸ್ಟರ್ಸ್ ಗೆ ನಾ ಇಲ್ಲಿ ಏನು ಹೇಳಲಿಕ್ ಬಯಸ್ತೇನೆ ಅಂತಂದ್ರೆ ನೀವು ಬೋರ್ಮಿಟಾ ಹಾರ್ಲಿಕ್ಸ್ ಇವನ್ನೆಲ್ಲ ಕುಡಿದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುದಿಲ್ಲ ಮೇಲಿನ ಮೇಲೆ ರಕ್ತದಾನ ಮಾಡೋದ್ರಿಂದ ನಮ್ಮ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಏನಂತಂದ್ರೆ ನಮ್ಮ ಬ್ರೈನ್ ಅಲ್ಲಿ ಇರತಕ್ಕಂಥ ನ್ಯೂರಾನ್ಸ್ ಅದಕ್ಕೆ ಏನಂದ್ರೆ ಹೆಚ್ಚಿನ ನೀವು ಮೇಲೆ ಹೊಸ ರಕ್ತ ಉತ್ಪತ್ತಿಯಾಗಿ ಅಲ್ಲಿ ನಿಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುವಂತ ಇದೆ ಈ ಎರಡು ಏನಪ್ಪಾ ಅಂದ್ರೆ ಮಹತ್ವ ಅದಕ್ಕೆ ಈ ಮಹತ್ವ ತಿಳ್ಕೊಂಡು ಇವತ್ತು ಬೇರೆ ಬೇರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡ್ಲಿಕ್ಕೆ ಮುಂದೆ ಬಂದ ಅಷ್ಟೆಲ್ಲ ವಿಷಯಗಳನ್ನ ವಿವರವಾಗಿ ತಿಳಿಸಿದ್ರೆ ಮೇಲಿನ ಮೇಲೆ ರಕ್ತದಾನ ಅಂತ ಹೇಳಿದ್ರೆ ಈಗ ಒಂದು ಜನರಲ್ ಕ್ವಶನ್ ಪ್ರಶ್ನೆ ಏನಂದ್ರೆ ರಕ್ತದಾನ ಒಮ್ಮೆ ಮಾಡಿ ಇನ್ನೊಮ್ಮೆ ರಕ್ತದಾನ ಮಾಡಬೇಕು ಅಂದ್ರೆ ಎಷ್ಟು ಟೈಮ್ ಗ್ಯಾಪ್ ಇರಬೇಕು ಅಥವಾ ಇವತ್ತು ಈ ಟೈಮ್ ಗ್ಯಾಪ್ ಹೇಳಲಿಕ್ಕೆ ಗಂಡ್ ಮಕ್ಳು ಹೆಣ್ಮಕ್ಳಿಗೆ ಏನ್ ಯಾರು ಗಂಡ್ ರಕ್ತದಾನ ಬಂದ್ ಮಾಡ್ಕೊಡ್ತಾರೋ ಅವರು ಮೂರ್ ತಿಂಗಳಿಗೊಮ್ಮೆ ಬಿಟ್ಟು ಮತ್ತೆ ಮೂರ್ ರಕ್ತದಾನ ಮಾಡ್ಬೇಕು ಹೆಣ್ಮಕ್ಳು ನಾಲ್ಕು ತಿಂಗಳಿಗೊಮ್ಮೆ ಡಿಫ್ರೆನ್ಸ್ ಅಲ್ಲಿ ಮಾಡ್ಬೇಕು ಒಂದ್ ವಿಶೇಷ ಹೆಣ್ಪೆಟ್ ಯಾವಾಗ ನಿಮಗ್ ಯಾವ್ದಾದ್ರು ಮೆಡಿಕೇಶನ್ ಮ್ಯಾಲಿದ್ರಿ ಒಂದ್ ಮೂರ್ ತಿಂಗಳ ಆದ್ಮೇಲೆ ಕೊಟ್ರಿಪಾ ಯಾವ್ದೋ ಒಂದು ಜಡ್ ಬಂತು ಕಾಯಿಲೆ ಬಂತು ಅವಾಗ ಮತ್ ಮೂರ್ ತಿಂಗಳಿಗೆ ಮಾಡ್ಬೇಕಂತೇನಿಲ್ಲ ನಿಮಗ ಆರೋಗ್ಯ ಮೊದಲು ನೀವು ಬದುಕಬೇಕು ಆಮೇಲೆ ನಾವು ರೋಗಿಯನ್ನ ಬದುಕಸ್ಬೇಕು ನಿಮ್ಗ ಆರೋಗ್ಯದಲ್ಲಿ ಏರುಪರಿ ಆಗಿದ್ರ ತೊಂದರೆ ಆಗಿದ್ರ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಅಲ್ಲಿ ಬಂದು ಯಾವಾಗ್ಲೂ ಮುಚ್ಚಿಡಬಾರ್ದು ಬಹಳ ಸಲ ನಾವು ನೋಡ್ತೀವಿ ರಕ್ತದಾನ ಮಾಡಾಕ್ ಬಂದಾಗ ಏನ್ರಿ ಸರ್ ಸಿಗರೇಟ್ ಸ್ಮೋಕ್ ಮಾಡ್ತೀರಿ ಅಂತ ಕೇಳ್ತೇವಿ ಅಲ್ಕೋಹಾಲ್ ತಗೊಂಡ್ರಿ ಅಂತ ಕೇಳಿದಾಗ ರಾತ್ರಿ ತಗೊಂಡ್ರು ಒಮ್ಮೆಮ್ಮೆ ಅವರು ಮುಚ್ಚಿಡ್ತಾರ ದಯವಿಟ್ಟು ಅಲ್ಲಿ ನೀವ್ ಹೆಂಗಂದ್ರೆ ಹೆಂಗ್ ಚೇರ್ಸ್ದಾಗ ಹೋಗಿ ನೀವು ಫಾದರ್ ಮುಂದೆ ಕನ್ಫ್ಯೂಸ್ ಮಾಡ್ತೀರಿ ಹಂಗ ನಾವು ದೇವ್ರ ಮುಂದೆ ಹೋದಾಗ ನಾವು ಕನ್ಫ್ಯೂಸ್ ತಗೊಂಡಿದ್ರೆ ತಗೊಂಡ್ರಿ ಅಂತ ಹೇಳ್ರಿ ಯಾಕಂದ್ರೆ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ನಮಗೆ ನಿಮ್ಮ ಹೆಲ್ತ್ ನಿಮ್ಗೆ ಜೀವಕ್ಕೆ ಅನುಕೂಲ ಇತ್ತ ಮತ್ತೆ ನಿಮ್ಗೆ ಯಾವ್ದಾರೊ ಒಂದ್ ಸಂದರ್ಭದಾಗ ನಿಮಗ್ ತೊಂದರೆ ಅನ್ಸಾಕತೆ ಕೊಡಬಾರ್ದು ನೀವು ಬಂದು ಮುಕ್ತವಾಗಿ ಮಾತಾಡ್ಬೇಕು ಏನು ನೋಡು ಯಾಕಂತಂದ್ರೆ ನಿಮ್ಗೆ ತೊಂದರೆ ಆಯ್ತಂದ್ರೆ ನಾಳೆ ಏನಾಗ್ತದೆ ಅಂದ್ರೆ ಇಡೀ ಫ್ಯಾಮಿಲಿ ನಿಮ್ಮ ಡಿಪೆಂಡೆಂಟ್ ಇರ್ತಾರೆ ಸೊ ಅದಕ್ಕೆ ನಮಗೆ ಇನ್ನೊಬ್ರು ಜೀವ ಉಳಿಸೋಕ್ಕಿಂತ ನಿಮ್ಮ ಜೀವನ ಅಸೆನ್ಶಲು ಅದಕ್ಕೆ ಮೂರು ತಿಂಗಳು ಮತ್ತು ನಾಲ್ಕು ತಿಂಗಳು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಒಂದು ಏನಪ್ಪಾ ಅಂದ್ರೆ ಡಿಫ್ರೆನ್ಸ್ ಒಳಗ ಮಾಡ್ ಅನುಕೂಲ ಆಗ್ತದೆ ಅಂತ ಹೇಳಿ ಮೆಸ್ತಾರೆ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು ಕಾರ್ಯಕ್ರಮದಲ್ಲಿ ನನ್ನ ಮುಂದಿನ ಪ್ರಶ್ನೆ ಏನಂದ್ರೆ ನಿಮ್ಮ ಈ ವಿಷಯದ ಕುರಿತು ಜ್ಞಾನ ಅಪಾರ ಇದೆ ಅಂಡ್ ನಿಮ್ಮ ಧ್ವನಿಯಲ್ಲಿ ಉತ್ಸಾಹ ನನಗೆ ಅರಿವಾಗುತ್ತಿದೆ ಅಂಡ್ ನಮ್ಮ ಕೇಳುಗರಿಗೂ

ರಕ್ತ ದಾನದ ಮುಖಾಂತರ ದೇವರನ್ನ ಕಂಡಂತ ಎಷ್ಟೋ ನಮ್ಮ ವೈದ್ಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಪರಿಚಾರಕ ನರ್ಸ್ಗಳು ಹೇಳಿದ್ದಾರೆ ಹೆಂಗಂತಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳಿಕ್ಕೆ ಬಯಸ್ತೇನೆ ಒಬ್ರು ನಮ್ಮ ಊರಲ್ಲಿ ರಕ್ತದಾನ ಮಾಡಿದಾಗ ಏನಂತಂದ್ರೆ ಅವರು ರಕ್ತ ಕೊಟ್ಟಾಗ ಅವರು ಇನ್ನೊಬ್ರು ಜೀವ್ ಉಳಿಸ್ಲಿಕ್ಕೆ ರಕ್ತ ಕೊಟ್ಟರು ಅವ್ರದ್ದು ನ್ಯೂಲಿ ಮ್ಯಾರಿಡ್ ಕಪಲ್ ಅವರು ನ್ಯೂಲಿ ಮ್ಯಾರಿಡ್ ಕಪಲ್ ರಕ್ತ ಕೊಟ್ಟರು ರಕ್ತ ಕೊಟ್ಟ ಕುಳ್ಳ ನನಗೆ ಬ್ಲಡ್ ಬ್ಯಾಂಕ್ ಇಂದ ಫೋನ್ ಬಂತು ನಾವು ಒಂದು ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಎನ್ ಎಸ್ ಎಸ್ ವತಿಯಿಂದ ಮಾಡಿದಾಗ ಡಾಕ್ಟರ್ ಯಾಕ್ರಿ ಸರ್ ಮತ್ ನಿಮ್ಮನ್ನ ನೋಡಿ ನಾವು ನಿಮ್ಮ ಇನ್ಸ್ಪಿರೇಷನ್ ಇಟ್ಟುಕೊಂಡು ಬಂದ ಕೊಟ್ಟಿವಿ ಕರ್ಸಕತ್ತಾರೆ ಅಂತ ಕೇಳಿದ್ರು ಅಂದ್ಕುಳ ಇಲ್ರಿ ಸರ್ ಅದೇನೋ ಹೆಸರು ಮಿಸ್ ಮ್ಯಾಚ್ ಆಗಿತ್ತು ಅಂತ ಅವ್ರು ಕಳ್ಸಿದ್ವಿ ಒಂದು ಇನ್ನೊಬ್ಬ ನಮ್ಮ ವೈದ್ಯ ವಿದ್ಯಾರ್ಥಿ ಕೂಡ ಕೊಟ್ಟಿದ್ದ ಅವಂಗೂ ಕಾಲ್ ಅವನು ಕಳಿಸಿದೆ ಅವಾಗ ಅಲ್ಲಿ ಹೋದಾಗ ನೋಡಿದ್ರೆ ಯಾಕೆ ಈ ಸಂದರ್ಭದಾಗ ನಾನಕ್ಕೆ ಬಯಸ್ತೇನೆ ಒಳಗ ನೀವು ಬ್ಲಡ್ ಟೆಸ್ಟ್ ಮಾಡಸಕ್ ಹೋಗ್ರಿ ಅಂದ್ರ ಶರೀರ ಒಳಗ ಒಂದು ಎಚ್ ಬಿ ಆತು ಟೈಫ್ಡ್ ಆತು ವೈಡಲ್ ಅಂದ್ರೆ ಟೈಫ್ಡ್ ವೈಡಲ್ ಅಂತೇ ಮಲೇರಿಯಲ್ ಪ್ಯಾರಾಸೈಟ್ ಅಂತೆ ಮಲೇರಿಯಲ್ ಅಂತೇವೆ ಎಚ್ ಬಿ ಎಸ್ ಸಿ ಬಿಳಿ ಕಾಮನಿ ಇವಿಷ್ಟು ಟೆಸ್ಟ್ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಖರ್ಚಾಗ್ತಿ ನೀವು ಹಗ್ಲೆಲ್ಲ ಹೋಗಿ ಮಾಡ್ಸಂದ್ರೆ ಮಾಡಿಸ ಆಗುದಿಲ್ಲ ಯಾರು ರಕ್ತ ಮಾಡ್ತಾರೆ ನಾವು ಕಂಪಲ್ಸರಿ ಟೆಸ್ಟ್ ಮಾಡೇ ಮಾಡ್ತೇವೆ ಮಾಡುವಾಗ ಇನ್ಕ್ಲೂಡಿಂಗ್ ಎಚ್ ಐ ವಿ ಆ ಕಪಲಲ್ಲಿ ಹೆಚ್ ಐ ವಿ ಪಾಸಿಟಿವ್ ಬಂತು ಆವಾಗ ಇಮಿಡಿಯೇಟ್ ಬಂದಾಗ ನೀವು ಕೇಳಬಹುದು ಏನ್ರಿ ಸರ್ ಇದು ಹೆಂಗ್ರಿ ಅಂತ ಕೇಳಿದ್ರೆ ಇದು ದೇವ್ರು ಅದಾನಲ್ಲ ಅನ್ನಾಕ ಅವ್ರು ಹೇಳಿದಂಥ ಮಾತು ನಾನು ನನ್ನ ನನ್ನ ವೃತ್ತಿ ಜೀವನ ವೈದ್ಯನಾಗಿ ಕಂಡದನ್ನ ನೋಡಿ ಅವ್ರಿಗೆ ಇನ್ನೊಬ್ರು ಜೀವ ಉಳಿಸಾಕೆ ಬಂದ ದೇವರು ನಿನಗಿಂತ ಒಂದು ರೋಗ ಐತಂತ ತೋರಿಸ್ಕೊಟ್ಟ ಹಂಗ ವಿಚಾರ ಮಾಡ್ರಿ ನಯ ನಾಯಕ್ ಮಾಡ್ಬೇಕಂತ ಬಿಟ್ಟಿದ್ರೆ ಅದು ಇವತ್ತು ಎಲ್ಲೇ ಹೋಗಿ ನಿಂದಿರ್ತಿತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಇವತ್ತು ಅವ್ರಿಬ್ರೂ ಕಪಲ್ಸ್ ನಮ್ಮ ಬೆಳಗಾವ್ ಬಿಮ್ಸ್ ಒಳಗ ಎ ಆರ್ ಟಿ ಸೆಂಟರ್ ಒಳಗ ದೌಡ್ ಏನಪ್ಪಾ ದೌಡ್ ಗೊತ್ತಾಯ್ತು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಇಬ್ರು ಇವತ್ತು ಹ್ಯಾಪಿ ಜೀವನ ನಡೆಸಾಕತ್ತಾರ ಈಗ ಹೇಳ್ರಿ ದೇವರು ರಕ್ತದಾನ ಅಲ್ಲಿ ಅದಾನ ಅಂತ ಹೇಳಲಿಕ್ಕೆ ಇದು ಒಂದು ಉದಾಹರಣೆ ಹೇಳಿದೆ ಇನ್ನೊಂದು ನಮ್ಮ ವೈದ್ಯ ವಿದ್ಯಾರ್ಥಿ ಹೇಳಿದೆ ಅವಂಗ ಏನಪ್ಪಾ ಅಂದ್ರೆ ಎಚ್ ಬಿ ಎಸ್ ಎಜಿ ಅಂದ್ರೆ ಬಿಳಿ ಕಾಮಣಿ ಅಂತ ನಾವು ಏನಂತೀವಿ ಅದು ಕೂಡ ದೌಡ್ ಡಿಟೆಕ್ಟ್ ಆತಂದ್ರೆ ನಾವು ಎಕ್ಸ್ಪೋಸ್ ಆಗ್ತೀವಿ ಏನು ಆಸ್ಪತ್ರೆ ಒಳಗೆ ಯಾವ ಪೇಷಂಟ್ ಅಲ್ಲಿ ಯಾವ ಹುತ್ತೊಳಗೆ ಯಾವ ಹಾವ್ ಐತೆ ಗೊತ್ತಿರೋದಲ್ಲ ಹಂಗೆ ಯಾರಲ್ಲಿ ಏನಿರ್ತ ನಮ್ಗ ಆದಾಗ ಅವ್ನ್ ದೌಡ್ ಗೊತ್ತಾಯ್ತು ಅವಂಗು ಟ್ರೀಟ್ಮೆಂಟ್ ಕೊಟ್ಟರು ಇಲ್ಲಿ ನನ್ನ ವೃತ್ತಿ ಅನುಭವದಲ್ಲಿ ಹೇಳ್ಬೇಕಂತಂದ್ರೆ ನಾನು ಕೂಡ ಒಂದು ಇಪ್ಪತ್ತಾರು ಸಲ ರಕ್ತದಾನ ಮಾಡ್ಕೊಂತ ನನ್ನ ಟ್ರಸ್ಟ್ ವೃತ್ತಿ ಯಾಕಂದ್ರೆ ಸ್ವಯಂ ಪ್ರೇರಿತ ನಾವು ಮೊದಲು ಇನ್ನೊಬ್ಬರಿಗೆ ಅನ್ನೋಕ್ಕಿಂತ ಮುಂಚೆ ಅದು ನಮ್ಮಿಂದ ಶುರು ಆಗ್ಬೇಕಾಯ್ತು ಅದನ್ನ ನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ನಾನು ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ವತಿಯಿಂದ ವಿಶೇಷವಾಗಿ ನಮ್ಮ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಈ ರಕ್ತದಾನ ಶಿಬಿರ ಹಮ್ಮಿಕೊಂಡಾಗ ನಾವು ಅಲ್ಲಿ ಹೋಗಿಡ ಏನ್ರಿ ಡಾಕ್ಟರ್ ನೀವು ಎಲ್ಲರಿಗೂ ಹೇಳ್ತಾರೆ ನೀವ ಕೊಡುದಿಲ್ಲ ಅಂತ ಅಂದ್ಬಿಡ್ತಾರ ಅವಾಗ ಏನ್ ಮಾಡ್ಬೇಕಂದ್ರೆ ಯಾವಾಗ ಏನು ಮಾಡ್ತೀವಿ ಅಂದ್ರೆ ನೋಡ್ರಿ ನಮ್ಮ ಫೋಟೋ ಇಟ್ಕೊಂಡ್ಬಿಟ್ಟಿರ್ತಾರೆ ನಾವು ಹಿಂಗೆ ಸಂದರ್ಭ ಸಿಕ್ಕಾ ಕೊಟ್ಟಿರ್ತೀವಿ ಅದು ಸ್ವಯಂ ಪ್ರೇರಿತ ಬರಬೇಕಂತ ಹೇಳ್ತೀವಿ ವಿಶೇಷವಾಗಿ ನಾವು ಡಾಕ್ಟರಾಗಿ ನಾವು ಕೊಡೋದ್ರಿಂದ ಮೆಸೇಜ್ ಏನು ಹೋಗ್ತದೆ ಅಂದ್ರೆ ಮತ್ತು ನಮ್ಮ ನಾನು ವಿಶೇಷವಾಗಿ ನನಗಿಂತ ಹೇಳೋಕ್ಕಿಂತ ನಮ್ಮ ವೈದ್ಯ ವಿದ್ಯಾರ್ಥಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ ಕ್ಲಾಸಲ್ಲಿ ಕೂತಾಗ್ತು ಹಾಸ್ಟೆಲಲ್ಲಿ ಇದ್ದಾಗ್ತು ಯಾರಿಗಾರ ರಕ್ತ ಬೇಕಂತ ಗೊತ್ತಾದ್ರೆ ಸಾಕು ಇಮಿಡಿಯೇಟ್ ಅವ್ರ ಸ್ಟೇಟಸ್ ಇಟ್ಕೋತಾರ ಹಿಂಗ ಎಸೆನ್ಷಿಯಲ್ ಇದೆ ಅಂತ ಹೇಳಿ ನಾವು ಏನೇನೋ ಸ್ಟೇಟಸ್ ಇಟ್ಕೋತೀವಿ ಏನೇನೋ ನಾವು ಏನಪ್ಪ ಇನ್ಸ್ಟಾಗ್ರಾಮ್ ದ ಹಾಕುತ್ತೇವೆ ಇಂಥ ಒಳ್ಳೆ ಸಂದೇಶಗಳನ್ನ ಹಾಕೋದ್ರಿಂದ ಸಮಾಜಕ್ಕೆ ಒಂದು ಜೀವ ಉಣಿಸಲಿಕ್ಕೆ ನಿಮ್ದು ಸ್ಟೇಟಸ್ ಯಾರೋ ಪುಣ್ಯಾತ್ಮ ನೋಡಿದವ ನೋಡಿ ಸ್ವ ಪ್ರಪ್ರೇರಿತ ಆಗಿ ಬಂದ್ ಕೊಟ್ಟವ್ರು ನಮ್ಗೆ ಭಾಳ ಮಂದಿದಾರಾ ಬೇರೆ ಬೇರೆ ಊರಿಂದ ಬಂದು ನಾವು ರೊಕ್ಕ ಕೊಡಾಕ್ ಹೋದಾಗೂ ಸರ್ ತಗೋರಿ ಅಂದಾಗ ತಗೊಂಡ್ಲಾ ಅಂತ ಒಳ್ಳೆ ಒಂದು ಜೀವ ಉಳಿಸ್ಲಿಕ್ಕಂತ ಜನ ಜಾಸ್ತಿ ಅದಾರ ಇಲ್ಲಿ ವಿಶೇಷವಾಗಿ ನಮ್ಮ ವೈದ್ಯ ವಿದ್ಯಾರ್ಥಿಗಳು ನಾವೊಂದು ಬ್ಲ ಒಂದು ಗ್ರೂಪ್ ಮಾಡ್ಕೊಂಡು ಏನ್ ಮಾಡಿದೆ ಅಂದ್ರೆ ಗೊತ್ತಾದ ತಕ್ಷಣ ನನಗ್ ಬಂದ ತಕ್ಷಣ ನಾ ಗ್ರೂಪ್ ಅಲ್ಲಿ ಹಾಕ ಅವ್ರು ತಮ್ಮ ಸ್ಟೇಟಸ್ ಹಾಕೊಂಡು ಜನಕ್ಕೆ ಇದ್ರ ಬಗ್ಗೆ ಜಾಗೃತಿ ಮಾಡ್ತಾರೆ ಬೇಕಂದಾಗ ಆ ಸ್ಟೇಟಸ್ ನೋಡಿ ಮುಡುಕ ಆ ಮನಿಯವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಟ್ಟಿರ್ತೇವೆ ನಾವು ಡೈರೆಕ್ಟ್ ನನಗ್ ಕೊಟ್ಟು ಅವ್ರು ಕೊಟ್ಟಾಗ ಜೀವ ಉಳಿಬೇಕಾಗಿರ್ತದೆ ಅಲ್ಲಿ ಅವ್ರಿಗೆ ಹಚ್ಚೋಕ್ಕಿಂತ ಏನು ಪೇಷಂಟ್ ಅರ್ಜೆಂಟ್ಲಿ ನೀಡ್ ಆಫ್ ಬ್ಲಡ್ ಅಟ್ ಕೆ ಎಲ್ಲಿ ಅಷ್ಟ್ ಬರದು ಅಲ್ಲಿ ಏನು ಮಾಡ್ತಿ ಅಂದ್ರೆ ಅವ್ರ ರಿಲೇಟಿವ್ ನಂಬರ್ ಹಾಕಿನ ಸ್ಟೇಟಸ್ ಹಾಕ್ಬಿಟ್ಟು ಭಾಳ ಬಹಳ ಅನುಕೂಲ ಆಕೈತಿ ಇಂತ ಒಂದು ನನ್ನ ವೇಣುಧ್ವನಿ ಒಂದು ಇಂಥ ಪ್ಲಾಟ್ಫಾರ್ಮ್ ಒಳಗ ನಾನು ಜನರಿಗೆ ಒಂದು ಹೇಳಿಕೆ ಏನ್ ಬಯಸ್ತೇನೆ ಅಂತಂದ್ರೆ ನಾವು ಏನೇನೋ ಸ್ಟೇಟಸ್ ಒಂದು ಒಳ್ಳೆ ಸ್ಟೇಟಸ್ ಇಟ್ಕೋದ್ರಿಂದ ಯಾರಿಗೂ ಉಪಯೋಗ ಆಗ್ತದೆ ಬಯಸ್ತೇನೆ ಖಂಡಿತ ಸರ್ ಇಷ್ಟೆಲ್ಲ ನೀವು ಹೇಳಿದ್ರಿ ಯು ಹಾವ್ ಟು ಬಿ ಎನ್ ಎಕ್ಸಾಂಪಲ್ ರಾದರ್ ದನ್ ಗಿವಿಂಗ್ ಅದಕ್ಕೆ ಈ ಒಂದು ಏನ್ ಸಾಲವನ್ನು ನಾನು ಯು ಹ್ಯಾವ್ ಟು ಬಿ ಎನ್ ಎಕ್ಸಾಂಪಲ್ ರಾದರ್ ದನ್ ಗಿವಿಂಗ್ ಒನ್ ಅದಕ್ಕೆ ನೀವೇ ಸರಿಸಾಟಿ ಅಂತ ಹೇಳಬಹುದು ಏಕೆಂದ್ರೆ ಉದಾಹರಣೆ ಕೊಡೋಕಿತ ನಾವೇ ಒಂದು ಉದಾಹರಣೆ ಆದ್ರೆ ಖಂಡಿತ ಇಪ್ಪತ್ತಾರು ಬಾರಿ ಅಂತ ನೀವು ಹೇಳಿದ್ರಿ ಅಂತ ಸಂದರ್ಭದಲ್ಲಿ ನಿಜವಾಗ್ಲು ನಿಮ್ಮನ್ನ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿ ಈ ಒಂದು ಮಾಡ್ತಾರೆ ರಕ್ತ ಜೀವ ಉಳಿಸಲಿಕ್ಕೆ ಎಷ್ಟು ಮುಖ್ಯ ಈ ಪ್ರಶ್ನೆಗೆ ನೀವು ಆಲ್ರೆಡಿ ಉತ್ತರ ಈ ಸಂದರ್ಶನದಲ್ಲಿ ಕೊಟ್ಟಿದ್ದೀರಾ ನಮ್ದ್ರಲ್ಲಿ ಏನಂತಾರೆ ಅಂದ್ರೆ ಆಯುರ್ವೇದ ಒಳಗ ಸಪ್ತ ಧಾತುಗಳು ಅಂದ್ರೆ ಫಸ್ಟ್ ರಸ ರಕ್ತ ಮಾಂಸ ಮೇಧಾಸ್ತಿಯಿಂದ ತಗೊಂಡಾಗ ರಕ್ತದ ಎಷ್ಟು ಅವಶ್ಯಕತೆ ಐತೆ ಅಂದ್ರೆ ನಾನು ಹೇಳಿದೆ ಇವತ್ತು ಯಾವುದೇ ಆಸ್ಪತ್ರೆ ಒಳಗ ಈಗಿರ ಕೇಳ್ತಾರ ಸರ್ ಈ ರಕ್ತದ ಅವಶ್ಯಕತೆ ನೀವು ಕೇಳಿದ್ರಿ ನಾವು ಬೇರೆ ಬೇರೆ ಒಂದು ಜಾಗೃತಿ ಮಾಡುವಾಗ ಏನ್ರಿ ಸರ್ ನಾವು ನಾಮಕ್ಕೆ ಪ್ರಶ್ನೆ ಕೇಳ್ಬಿಡ್ತೇವೆ ಏನಂತ ಹೇಳ್ತೇವೆ ಇದ್ರಾಗ ಫಸ್ಟ್ ಕೇಳ್ತೇವೆ ರಕ್ತದಾನ ಶ್ರೇಷ್ಠ ನೇತ್ರದಾನ ಶ್ರೇಷ್ಠ ಚರ್ಮದಾನ ಶ್ರೇಷ್ಠ ದೇಹದಾನ ಶ್ರೇಷ್ಠ ಅಥವಾ ಅಂಗಾಂಗ ದಾನ ಶ್ರೇಷ್ಠ ಅಂತ ಕೇಳ್ತಾನೆ ನಾವು ಗೊತ್ತಿರ್ತೈತ ಡಾಕ್ಟರ್ ಏ ಸರ್ ದೇಹದಾನ ಶ್ರೇಷ್ಠ ಅಂತ ಹೇಳ್ತಾನೆ ಅವಾಗ ನಾ ಹೇಳ್ತೀವಿ ಸಾಂದರ್ಭಿಕವಾಗಿ ಎಲ್ಲಾ ದಾನಗಳು ಶ್ರೇಷ್ಠ ನೋಡಿ ಯಾವಾಗಂದ್ರೆ ಒಬ್ಬ ಹೊಟ್ಟೆ ಹಸು ಆದಾಗ ಅಲ್ಲಿ ಅಲ್ಲಿ ನಿಮ್ಮ ದೇಹದಾನ ಬರುದಿಲ್ಲ ರ ಅಲ್ಲಿ ಅನ್ನದಾನ ಬರ್ತದೆ ಒಬ್ಬ ವಯಸ್ಸಾದ ಹುಡುಗಿಗೆ ಕನ್ಯಾದಾನ ಶ್ರೇಷ್ಠ ಬರ್ತದೆ ಎಲೆಕ್ಷನ್ ಟೈಮ್ನಾಗ ಮತದಾನ ಶ್ರೇಷ್ಠ ಬರ್ತದೆ ಈಗ ಒಂದು ಜೀವ ಉಳಿಸುವಾಗ ಯಾವುದು ಶ್ರೇಷ್ಠ ಅಂತ ಕೇಳಿದಾಗ ಅಲ್ಲಿ ನೇತ್ರದಾನು ಬರುವುದಿಲ್ಲ ದೇಹದಾನ ಬರಲು ರಕ್ತದಾನ ಶ್ರೇಷ್ಠ ಆಯಾ ಸಂದರ್ಭಕ್ಕ ಅದು ಏನಪ್ಪಾ ಎಲ್ಲಾ ದಾನಗಳ ಶ್ರೇಷ್ಠತೆ ಪಡ್ತೇತ ಹೊರತು ಎ ಇಲ್ರಿ ದೇಹದಾನ ಶ್ರೇಷ್ಠ ಹಂಗ ಹೇಳಬಾರ್ದು ಸಾಂದರ್ಭಿಕವಾಗಿ ಎಲ್ಲಾ ದಾನಗಳು ಶ್ರೇಷ್ಠ ಬರ್ತದೆ ಒಂದು ಮನಿ ಓಪನಿಂಗ್ ಗೋ ದಾನ ಅಂತ ಮಾಡ್ತಾರ ಹೀಗೆ ಏನಪ್ಪಾ ಆಯಾಸ ಅಂದ್ರೆ ಈಗ ರಕ್ತದ ಅವಶ್ಯಕತೆ ರಕ್ತದ ಮಹತ್ವ ಬಗ್ಗೆ ಕೇಳಿದ್ರೆ ಅಂದ್ರೆ ರಕ್ತಕ್ಕೆ ಸರಿಸಾಟಿ ಇಲ್ಲ ನೀವು ಬೇಕಾದ ಇಡೀ ಜಗತ್ತೊಳಗೆ ಎಲ್ಲಾ ಫೋರ್ ಜಿ ಫೈವ್ ಜಿ ತಂತ್ರಜ್ಞಾನ ಎಲ್ಲಾ ಬಂದ್ರೂ ಕೂಡ ನೀವು ಎಲ್ಲಾ ಮಾಡಿದ್ರು ಕೂಡ ದೇರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಬ್ಲಡ್ ಬ್ಲಡ್ ಅನ್ನ ರಕ್ತಕ್ಕೆ ರಕ್ತ ನಾವು ಮಾಡ್ಬೇಕಂದ್ರೆ ಮಾನವನಿಂದ ಮಾವ ಮಾನವ ಕಾಯದಿಂದ ಕಾಯ ಇನ್ನೊಬ್ಬರಿಂದ ಅಷ್ಟೇ ಅವಶ್ಯಕತೆ ಆಗ್ತದೆ ಅದಕ್ಕೆ ಈ ರಕ್ತಕ್ಕೆ ನಾವ್ ಯಾಕ ಇಷ್ಟು ಜಾಗೃತಿ ಮಾಡಾಕತ್ತಾರಪ್ಪ ಅಂದ್ರೆ ಇದು ಎಲ್ಲಿ ಹೊರಗ್ ಲ್ಯಾಬರೇಟರಿ ಒಳಗೆ ತಯಾರು ಮಾಡಕ್ ಹೊರಗೆ ಹೊರಗೆಲ್ಲೊಬ್ಬ ಸಿಗುವಂತ ವಸ್ತು ಅಲ್ಲ ಇದು ನಮ್ಮ ಶರೀರ ಒಳಗೆ ನಾವು ಆಹಾರ ಜೀರ್ಣ ಆಗಿ ಅದನ್ನ ಬರ್ತದೆ ಮತ್ತ ನಾವು ಎಲ್ಲಾರು ಕೇಳ್ತಾರ ಸರ್ ಏನ್ರಿ ನೀವು ಬಾಡ್ ರಕ್ತ ತಗೋತೀರಿ ಅಂತಾರ ನಮ್ಮಲ್ಲಿ ಇರುದೇ ಐದ್ ಲೀಟರ್ ಬ್ಲಡ್ ನಾವೇನ್ ನಿಮ್ದು ಬಕೆಟ್ ಗಂಟಲೆ ತಗೋದಿಲ್ಲ ಐದ್ ಲೀಟರ್ ಒಳಗೆ ಒಂದ್ ಸಣ್ಣ ಬಾಟಲ್ ಎಷ್ಟು ತ್ರೀ ಫಿಫ್ಟಿ ಎಮ್ ಎಲ್ ತಗೊತಿ ನಾವು ಅದು ಕೊಡೋದ್ರಿಂದ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಮತ್ತೆ ರಕ್ತ ಉತ್ಪತ್ತಿ ಆಗ್ತದೆ ಅದಕ್ಕೆ ಭಾಳ ಮಂದಿಗೆ ತಪ್ಪು ತಿಳಿಕೆ ಏನೈತೆ ಅಂದ್ರೆ ನಾವು ರಕ್ತ ಕೊಡೋದ್ರಿಂದ ನಾವು ಆಗ್ತೇವೆ ಅಥವಾ ನಮಗೆ ಏನಕ್ಕಂದರೆ ರಕ್ತಹೀನತೆ ಆಗಿ ನಾವು ಎಲ್ಲೋ ನಮಗೆ ಅಶಕ್ತರಾಗ್ತೀವಿ ಅಂತಾರೆ ದಯವಿಟ್ಟು ತಿಳ್ಕೊರಿ ಅಂತ ತಪ್ಪು ತಿಳ್ಬೇಕೆಂದ ಹೊರಗೆ ಬಂದು ಇತ್ತಿತ್ಲಾಕ ಯುವಕರು ನೀವು ಏನೇನೋ ಏನಪ್ಪಾ ಅಂದ್ರೆ ಬೇರೆ ಬೇರೆ ಒಂದು ಅದರಾಗಿ ಸೋಷಿಯಲ್ ಮೀಡಿಯಾದಾಗ ಇರ್ತಾರೆ ಇಂಥ ಸೋಷಿಯಲ್ ಮೀಡಿಯಾದಾಗ ಈ ರಕ್ತದ ಬಗ್ಗೆ ರಕ್ತದಾನದ ಬಗ್ಗೆ ಆತು ಹೆಚ್ಚಿನ ಒಂದು ವಿಶೇಷ ಜನರಿಗೆ ಜಾಗೃತಿ ಮಾಡಲಿಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಇವತ್ತು ಬಹುಶಃ ನಮ್ಮ ಕರ್ನಾಟಕದಾಗ ಆತು ಎಲ್ಲಿ ಆತು ಇದರದ ಏನಪ್ಪಾ ಅಂದ್ರೆ ರಕ್ತ ಬೇಕು ಅನ್ನೋದು ಮತ್ತೆ ಇನ್ನೊಂದು ಹೇಳ್ತೇನೆ ಬಹಳ ಜನ ನಾವು ನೋಡಿದ್ದೀವಿ ಇವತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಉಂಟೊಳಗ ಏನಂತಾರೆ ನೀವು ನಿಮ್ಗೆ ಒಂದು ಈಗ ತಾಜಾ ಉದಾಹರಣೆ ಹೇಳ್ತೇನೆ ಮನ್ಮನ್ನೆ ಓರಿಸ ಒಳಗೆ ನೀವು ನೋಡಿದ್ರಿ ಒಂದು ಟ್ರೈನ್ ಆಕ್ಸಿಡೆಂಟ್ ಒಳಗೆ ನೋಡಿದಾಗ ಅಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಮಂದಿ ಕೂಡಿದ್ರು ಯದಕ್ಕಂತಂದ್ರ ನೋಡ್ಲಿಕ್ಕಲ್ಲ ಸ್ವಯಂ ಪ್ರೇರಿತವಾಗಿ ಪೆಟ್ ಹತ್ತಿದ ಅವ್ರಿಗೆ ರಕ್ತ ದಾನ ಮಾಡಿ ಉಡಿಸ್ಲಿಕ್ಕೆ ಸ್ವಯಂ ಪ್ರೇರಿತ ತಾಮಾಗೆ ಬಂದು ಎರಡು ಸಾವಿರ ರಕ್ತ ದಾನ ಮಾಡಿ ಈಗಿತ್ತದಾಗ ಜಾಗೃತಿ ಹೆಚ್ಚು ಮೂಡಿಸಿದೆ ಇದು ಜಾಗೃತಿನೂ ಆಗ್ತಿದೆ ಇನ್ನೂ ಹೆಚ್ಚು ಜಾಗೃತಿ ಮಾಡ್ಲಿಕ್ಕೆ ಇಂತ ಒಂದು ನಿಮ್ಮ ರೇಡಿಯೋ ಮಾಧ್ಯಮ ಏನು ನಮ್ಮ ಕೇಲಿ ಕನಸು ವೇಣು ಧ್ವನಿ ಇದು ನನಗೆ ಒಂದು ಎನ್ ಎಸ್ ಎಸ್ ವತಿಯಿಂದ ಆಯ್ತು ಟ್ರಸ್ಟ್ ವತಿಯಿಂದ ಆಯ್ತು ಇದನ್ನ ಜಾಗೃತಿ ಏನು ಮೂಡ್ಸಕತ್ತಿಲ್ಲ ಇದು ವಿಶೇಷವಾಗಿ ನಾವು ಒಬ್ಬ ವೈದ್ಯನಾಗಿ ತಮಗ ನಾನು ಕೃತಜ್ಞತಾ ಭಾವನಾ ಸಲ್ಲಿಸ್ತೇನೆ ಸರ್ ಈ ರಕ್ತದಾನ ಮಾಡಬೇಕು ಅನ್ನೋ ಸ್ವಯ ಇಚ್ಛೆ ಇದ್ದವರು ಈಗ ನೀವು ಬ್ಲಡ್ ಬ್ಯಾಂಕ್ ಬಗ್ಗೆ ಇಷ್ಟು ವಿವರವಾಗಿ ಹೇಳಿದ್ರಿ ಅದರದ್ದು ಏನಾದ್ರು ಹೆಲ್ಪ್ಲೈನ್ ಇದೆಯಾ ಇವತ್ತು ನಮ್ಮ ಕೆ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಆ ರಕ್ತ ಎಸೆನ್ಷಿಯಲ್ ಇದ್ದಾಗ ಬೇಕಂದಾಗ ಒಂದು ಹೆಲ್ಪ್ ಲೈನ್ ನಂಬರ್ ನಮ್ಮ ಕೆ ಕೆಲ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆ ರಕ್ತ ಬಂಡಾರದು ಅದು ಜೀರೋ ಏಟ್ ತ್ರೀ ಒನ್ ಟೂ ಡಬಲ್ ಫೈವ್ ಒನ್ ಒನ್ ಸೆವೆನ್ ಜೀರೋ ಇನ್ನೊಂದು ಹೆಲ್ಪ್ ಲೈನ್ ನಂಬರ್ ಸಹಾಯವಾಣಿ ಜೀರೋ ಏಟ್ ತ್ರೀ ಒನ್ ಟೂ ಡಬಲ್ ಫೈವ್ ಒನ್ ಒನ್ ಸೆವೆನ್ ಸಿಕ್ಸ್ ಮತ್ತೊಮ್ಮೆ ಹೇಳ್ತೇನೆ ಜೀರೋ ಏಟ್ ತ್ರೀ ಒನ್ ಟೂ ಡಬಲ್ ಫೈವ್ ಒನ್ ಒನ್ ಸೆವೆನ್ ಜೀರೋ ಇನ್ನೊಂದು ಜೀರೋ ಏಟ್ ತ್ರೀ ಒನ್ ಟೂ ಡಬಲ್ ಫೈವ್ ಒನ್ ಒನ್ ಸೆವೆನ್ ಸಿಕ್ಸ್ ಈ ಒಂದು ಸಹಾಯವಾಣಿಗೆ ಕರೆ ಮಾಡಿದರೆ ನಮ್ಮ ರಕ್ತ ಭಂಡಾರ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆಯಲ್ಲಿ ಏನು ಯಾವ್ಯಾವು ಅವೈಲೇಬಲ್ ಇದೆ ಅವೈಲೇಬಲ್ ಇದ್ದಂತ ತಮಗೆ ಮಾಹಿತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದೊಂದು ಪ್ರಶ್ನೆ ಕೇಳೋದು ಬಹಳ ಅಂದ್ರೆ ನನಗೆ ಇಚ್ಛೆ ಏನಂದ್ರೆ ಈಗ ನೀವು ವೈಯಕ್ತಿಕವಾಗಿ ಇಪ್ಪತ್ತಾರು ಬಾರಿ ಕೊಟ್ಟಿದ್ದೀರಾ ಅಂತ ಹೇಳಿದರು ನನ್ನ ಕಡೆನೇ ಶಬ್ದ ಇಲ್ಲ ಬಟ್ ಎನಿಬಡಿ ಎನಿ ಬಿಗ್ ಪರ್ಸನಾಲಿಟಿ ಅವರ ಕಾಮೆಂಟ್ಸ್ ನಿಮಗೆ ಇನ್ನೂ ತಲೆಯಲ್ಲಿ ಉಳಿದಿದೆ ಯಾರು ಇದ್ದಾರ ಅದ್ರ ಬಗ್ಗೆ ನನ್ನ ಜೀವನದಲ್ಲಿ ಒಂದು ವಿಶೇಷ ದಿನ ಅದು ಏನಂತಂದ್ರೆ ನಾನು ಮಾಡತಕ್ಕಂಥ ಕೆಲಸ ಟ್ರಸ್ಟ್ ವತಿಯಿಂದ ಹಾಗೂ ನನ್ನ ಮಾತೃ ಸಂಸ್ಥೆ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ನವೆಂಬರ್ ಹದಿಮೂರು ಎರಡ್ ಸಾವಿರದ ಹತ್ತರಂದು ನಮ್ಮ ತಂದೆಯವರು ದೇಹದಾನ ಮಾಡಿದ ಮ್ಯಾಗ ಸ್ವತಃ ಅದನ್ನ ಛೇದನ ಮಾಡಿದ ಮೇಲೆ ಆ ಒಂದು ಒಂದು ದೇಹದಾನದ ಜಾಗೃತಿಗಾತು ರಕ್ತದಾನದ ಜಾಗೃತಿಗಾತು ಈ ಎಲ್ಲವನ್ನು ನೋಡಿ ನಮ್ಮ ಬೆಳಗಾವಿ ಜಿಲ್ಲೆಯ ಸಾಧಕರನ್ನ ಗುರುತಿಸಿರಿ ಅಂತ ಹೇಳಿ ಕೇಂದ್ರದ ಅಂದ ಬಂದಾಗ ನನಗ ನನ್ನ ಹೆಮ್ಮೆಯ ದಿವಸ ಅಂದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಇತ್ತೀಚೆಗೆ ನನಗೆ ಒಂದು ಸಾಂದರ್ಭಿಕವಾಗಿ ನನಗೆ ಅವ್ರಿಗೆ ಭೇಟಿ ಮಾಡಿಸಿ ನನ್ನ ಕೆಲಸಕ್ಕೆ ಇವತ್ತು ರಕ್ತದಾನ ಆತು ನೇತ್ರದಾನ ಆತು ಚರ್ಮದಾನ ಆತು ಅಂಗಾಂಗ ದಾನ ಈ ದೇಹದಾನದ ಒಂದು ಏನು ಜಾಗೃತಿಯನ್ನ ನಮ್ಮ ಮಾತೃ ಸಂಸ್ಥೆ ಕೇಲಿಂದ ಇದು ಹೊರಹೊಮ್ಮಿದ್ದಕ್ಕೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಈ ಎಲ್ಲಾ ಕೆಲಸಕ್ಕೆ ನನಗೆ ಭೇಟಿ ಆದಾಗ ಬೌತ್ ಬಡಿಯಾ ಕಾಮಖಿಯ ಕರ್ರೆ ಆಪ್ ಅಂತ ಹೇಳಿ ಅವರು ಆಶೀರ್ವಾದ ಮುಖಾಂತರ ಹೇಳಿದ್ದಕ್ಕೆ ಈ ಒಂದು ದಿವಸ ನನ್ನ ಜೀವನದಲ್ಲಿ ಮರೆಯಲಾರದ ದಿವಸ ಯಾಕಂದ್ರೆ ನಮ್ಮ ಹೆಮ್ಮೆಯ ನಮ್ಮ ದೇಶದ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರು ಕೂಡ ಇದನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಇದಕ್ಕೆ ನಾನು ಕೆ ಇ ಸಂಸ್ಥೆಗೆ ಚಿರಋಣಿ ಇದ್ದೇನೆ ಅಂತ ಹೇಳಿಕೆ ಬಯಸ್ತೇನೆ ಸರ್ ಅದ್ಭುತ ಸರ್ ಕೊನೆಯದಾಗಿ ಈ ಸಂದರ್ಶನದಲ್ಲಿ ಪ್ರಶ್ನೆ ಅದೇ ಸ್ನೇಹಿತರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಇವತ್ತು ನಮ್ಮ ಬೆಳಗಾವಿಯ ಕೇಲಿ ಕನಸು ವೀಣ ಧ್ವನಿಯ ಒಂದು ವೇದಿಕೆಯ ಮುಖಾಂತರ ನಾನು ಜನರಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಅಲ್ಲಿ ಆತು ನಮ್ಮ ಯುವಕರಲ್ಲಿ ಆತು ವಿಶೇಷವಾಗಿ ಕಳಕಳಿ ವಿನಂತಿ ಏನಂತಂದ್ರೆ ನೀವ್ ಏನ್ ಕೊಡ್ತೀರಿ ಏನ್ ಸಿಕ್ತೈತಿ ನಾವ್ ಏನ್ ಬಿತ್ತೀವಿ ನಮಗ್ ಸಿಕ್ತೈತಿ ನೀವು ಇನ್ನೊಬ್ಬರು ಜೀವ ಉಳಿಸಾಕ್ ಹೋದಾಗ ನಾವ್ ಗೊತ್ತಿಲ್ಲ ನಮ್ಗ್ ಮುಂದೆ ಆಗ್ತದ್ ಗೊತ್ತಿಲ್ಲ ನಮ್ ಸಾವು ಯಾವ ರೀತಿ ಯಾವಾಗ ಹೆಂಗ್ ಬರ್ತೈತಿ ಗೊತ್ತಿಲ್ಲ ಅಥವಾ ನಮ್ಗೆ ಯಾವ ಡಿಸೀಸ್ ಬರ್ತದೆ ಗೊತ್ತಿಲ್ಲ ನೀವು ಇವತ್ತು ಮುಂದೆ ಬಂದ ನೀವು ಏನಾರ ಯಾವ್ದೋ ಒಂದು ರೋಗಿಗಾತು ಯಾರೋ ಒಬ್ರಿಗೆ ನೀವು ಹೆಲ್ಪ್ ಮಾಡಾಕ್ ಹೋದಾಗ ಡೆಫಿನೆಟ್ಲಿ ಹೇಳ್ತೇನಲ್ಲ ನಮಗೇನೋ ಆಗಿ ಬಿದ್ದಾಗ ಏನಪ್ಪಾ ಅಂದ್ರೆ ಯಾವ್ದೋ ರೂಪನ್ಯಾಗ ಇನ್ನೊಬ್ಬರು ಬಂದ ನಮ್ ನಮ್ಮ ಜೀವನ ಉಳಿಸ್ತಾರ ಕಣ್ಣಾರಿನ ಉದಾಹರಣೆವಾಗಿ ಭಾಳ ಜನ ನೋಡಿದ್ದೇವೆ ಆ ನಿಟ್ಟಿನೊಳಗ ಇಲ್ಲಿ ಯುವಕರಲ್ಲಿ ನಾನು ಒಂದೇ ಒಂದು ಕೆಳಕಳಿ ವಿನಂತಿ ಏನಂದ್ರೆ ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಿಗಳ ದಿನಾಚರಣೆ ಈ ಒಂದು ಅಂಗವಾಗಿ ಇವತ್ತಿನ ದೇಹ ಉದ್ದೇಶವನ್ನು ನಾನು ಈಗಾಗಲೇ ಹೇಳಿದೆ ದಯವಿಟ್ಟು ಎಲ್ಲರೂ ನೆನಪಿಟ್ಟುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೈಯಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ರಕ್ತ ಭಂಡಾರ ಕಾತು ಅಥವಾ ಬೇರೆ ಬೇರೆ ರಕ್ತ ಭಂಡಾರಗಳು ನಮ್ಮ ಬೆಳಗಾವಿಯಲ್ಲಿ ಇದೆ ನಿಮಗೆ ಎಲ್ಲಿ ಅನುಕೂಲ ಆಗ್ತದೆ ನೀವು ಅಲ್ಲಿ ಹೋಗಿ ಏನಪ್ಪಾ ಅಂದ್ರೆ ನಿಮ್ಮ ಹುಟ್ಟು ಹಬ್ಬದ ಅಂಗವಾಗಿ ಆಗಲಿ ಅಥವಾ ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಅಂಗವಾಗಿ ಆಗಲಿ ಅಥವಾ ನಿಮ್ಮ ಒಂದು ತಂದೆ ತಾಯಿ ಒಂದು ಸವಿನೆನಪಿಗಾಗ್ಲಿ ಅಥವಾ ಬೇರೆ ಬೇರೆ ನಾನು ನೋಡಿದ್ದೇನೆ ಬೇರೆ ಬೇರೆ ಸಂದರ್ಭದಲ್ಲಿ ಸರ್ ಇವತ್ತು ನಂದು ಹುಟ್ಟು ಹಬ್ಬ ಐತೆ ನಾ ಕೊಡಲೇಬೇಕು ನಾನು ಕಳಿಸ್ರಿ ಅಂತಾರೆ ಯಾವುದೇ ಒಂದು ಸಂದರ್ಭ ಇಟ್ಟುಕೊಂಡು ನೀವು ಕೊಡಬೇಕಾದ್ರೆ ಅದು ಏನೋ ಒಂದು ಕಾಸ್ ಕಾರಣ ಇಲ್ಲದೆ ಸುಮ್ಮನೆ ಹೋಗಿ ಕೊಟ್ಟು ಬಂದ್ಬಿಡ್ರಿ ಅದು ಮಜಾ ನೋಡ್ರಿ ಅದು ನಿಮಗೆ ದೇವ್ರ್ ಯಾವುದೋ ರೂಪೊಳಗೆ ನಿಮಗೆ ಬಂದು ಹೆಲ್ಪ್ ಮಾಡ್ತಾನೆ ಆ ನಿಟ್ಟಿನೊಳಗ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಯಾರು ರಕ್ತದಾನಿಗಳಿಗೆ ಒಂದು ಥ್ಯಾಂಕ್ಸ್ ಕೊಡ್ಬೇಕಂತಾರಾ ಅವ್ರಿಗೊಂದು ನೀವು ಕೃತಜ್ಞತೆ ಹೇಳುದು ನಿಮ್ಮ ರಕ್ತದಾನ ಮುಖಾಂತರ ತಿಳಿಸಿ ಅಂತ ಹೇಳಿ ತಮ್ಮಲ್ಲೆಲ್ಲರೂ ಕೂಡ ನನ್ನ ಉತ್ಪೂರ್ವ ಕಳಕಳಿ ವಿನಂತಿ ಧನ್ಯವಾದಗಳು ಸ್ನೇಹಿತರೆ ವಿಶ್ವ ರಕ್ತದಾನಿಗಳ ದಿನ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿ ಮಾಹಿತಿಯನ್ನ ಇಷ್ಟು ಪ್ರೀತಿಯಿಂದ ಇಷ್ಟು ವಿವರವಾಗಿ ಹಂಚಿಕೊಂಡಿರುವವರು ಡಾಕ್ಟರ್ ಮಹಂತೇಶ್ ಬಿ ರಾಮನವರವರು ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು ಕೆ ಸಂಸ್ಥೆ ಬಿ ಎಂ ಕಂಕನ್ವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ ಹಾಗೂ ಸೆಕ್ರೆಟರಿ ಡಾಕ್ಟರ್ ರಾಮನ್ನವರ್ ಚಾರಿಟೇಬಲ್ ಟ್ರಸ್ಟ್ ಬೈಲಾಂಗಲ್ ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ ಹೇಳು ನೈನ್ ಎಫ್ ಎಂ ಕೆಎಲ್ಇ ಕನಸು ನಮಸ್ಕಾರ